ನೀನು ಮಾಳಿಗೆಯ ಕಿಟಕಿಯ ಹತ್ತಿರ ಇಡೀ ಊರು ಕಾಣುವಂತೆ ಪ್ರದರ್ಶನಕ್ಕೆ ಕೂತುಕೊಳ್ಳುವುದು ನನಗೆ ಸರಿ ಕಾಣುವುದಿಲ್ಲ ಅದೇ ದಿನ ಸಂಜೆ ಎಂದಿಗಿಂತ ಬೇಗ ಅಂಗಡಿ ಬಾಗಿಲು ಹಾಕಿಕೊಂಡು ಬಂದಿದ್ದ ಮುಕುಂದಣ್ಣ ಕಿಟಕಿಯಿಂದ ಕಾಣಿಸುತ್ತಿದ್ದ ಆಕಾಶವನ್ನು ನೀಲಿ ಪರದೆಯಿಂದ ಮುಚ್ಚಲು ಪ್ರಾರಂಭಿಸಿದಾಗ ಬೇಬಿಗೆ ಮೈ ತುಂಬ ಮುಳ್ಳು ನೆಟ್ಟಂತಾಯಿತು ಮೊದಲೇ ಹಸಿ ಮಾಂಸದ ಮುದ್ದೆಯಂತೆ ಕಾಣಿಸುತ್ತಿದ್ದ ಮುದುಕ ಈಗ ತೀರಾ ಅಸಹ್ಯವಾಗಿ ಕಾಣಲಾರಂಭಿಸಿದ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಪ್ರಥಮ ಬಿ ಸಿ ಎ ಪ್ರಥಮ ಚತುರ್ಮಾಸದ ಗದ್ಯಭಾಗವಾಗಿರುವಂತಹ ಆಕಾಶಕ್ಕೆ ನೀಲಿ ಪರದ ಎರಡನೆಯ ಗದ್ಯಭಾಗವಾಗಿರುವಂತಹ ಬೋಳುವಾರು ಮೊಹಮ್ಮದ್ ಕುಯಿ ಅವರು ಬರೆದಿರುವಂತಹ ಆಕಾಶಕ್ಕೆ ನೀಲಿ ಪರದೆ ಅನ್ನುವಂತಹ ಗದ್ಯ ಭಾಗವನ್ನ ಕುರಿತು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಹಿಂದಿನ ತರಗತಿಯಲ್ಲಿ ಇದೇ ಗದ್ಯವನ್ನ ಕುರಿತು ಪ್ರಮುಖ ಅಂಶಗಳನ್ನ ನಾವು ತಿಳ್ಕೊಂಡಿದ್ದೆವು ಆ ಪ್ರಮುಖ ಅಂಶಗಳನ್ನ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ ಐದು ಸೆಷನ್ ಅನ್ನ ಮಾಡಿದ್ದೆ ಇಂದು ಆರನೆಯ ಸೆಷನ್ ಐದು ಸೆಷನ್ ಅಲ್ಲಿ ಆದಂತಹ ಅಂಶಗಳನ್ನ ಸಂಕ್ಷಿಪ್ತವಾಗಿ ಪರಿಚಯವನ್ನ ಮಾಡಿಕೊಳ್ಳೋಣ ಲೇಖಕರಾಗಿರುವಂತಹ ಬೋಳುವಾರು ಮೊಹಮ್ಮದ್ ಕುಯಿ ಅವರು ತನ್ನ ಸ್ನೇಹಿತನನ್ನ ನೋಡೋದಕ್ಕೋಸ್ಕರ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಐವತ್ತು ವರ್ಷದ ನರ್ಸ್ ಪರಿಚಯ ಆಗುವಂಥದ್ದು ಅವರ ಜೊತೆ ಮಾತುಕತೆ ನಡೆಯುತ್ತೆ ಅವರ ತಮ್ಮ ಕಥೆಯನ್ನ ಹೇಳ್ತಾರೆ ಮುತ್ತುಪಾಡಿಯ ಕಥೆಯನ್ನ ಹೇಳ್ತಾರೆ ಆ ಕಥೆಯನ್ನ ಎರಡು ದಿನ ಆಫೀಸಿಗೆ ರಜೆ ಹಾಕಿ ಲೇಖಕರು ಬರವಣಿಗೆಯ ಮೂಲಕ ಅದನ್ನ ನಮಗೆ ತಿಳಿಸ್ಕೊಡ್ತಾರೆ ಅವರು ಬರೆದಂತಹ ಕತೆ ಯಾವ ರೀತಿಯಾಗಿತ್ತು ಅವರು ಬರೆದಿರುವಂತಹ ಕತೆ ಹೀಗೆ ಮುಂದುವರಿತಾ ಹೋಗುತ್ತೆ ಅಲ್ಲಿ ಮುಭೀನ ಅವಳ ತಾಯಿ ಕುನಿ ಮತ್ತು ಮುಕುಂದಣ್ಣ ಮುಕುಂದಣ್ಣ ಒಂದು ತುಪ್ಪಡಿಯ ರಾಜರಸ್ತೆಯ ಒಂದು ಬದಿಯಲ್ಲಿ ಸರಸ್ವತಿ ಪುಸ್ತಕ ಭಂಡಾರವನ್ನ ಇಟ್ಕೊಂಡಂತಹ ವ್ಯಕ್ತಿ ಇನ್ನೊಂದು ಬದಿಯ ಗುಡಿಸಿನಲ್ಲಿನಲ್ಲಿ ಇದ್ದಂತಹವರು ಕುನಿಪಾತುಮ್ಮ ಮತ್ತು ಮುಭೀನ ಮುಬೀನಾಳ ತಂದೆ ಹಣ ಮಾಡ್ತೀನಿ ಅಂತ ಹೇಳಿ ಮುಂಬೈಗೆ ಹೋದಂತಹ ವ್ಯಕ್ತಿ ಈ ಕುಯಿಪಾ ತುಂಬಾ ಮತ್ತು ಮುಕುಂದಣ್ಣಂದು ವಯಸ್ಸು ಇಬ್ರು ಕೂಡ ಒಂದೇ ಅವನು ಮುಭಿನಾಳನ್ನ ಭೇಟಿ ಮಾಡೋದಕ್ಕೆ ಮಾತನಾಡೋದಕ್ಕೆ ಪದೇ ಪದೇ ಅವರ ಮನೆಗೋದ್ರು ಕೂಡ ಯಾರೂ ಕೂಡ ಅವರನ್ನ ಅನುಮಾನದಿಂದ ನೋಡ್ತಾ ಇರ್ಲಿಲ್ಲ ಅಷ್ಟು ಸಜ್ಜನಿಕೆಯ ಸ್ವಭಾವ ಮುಕುಂದಣ್ಣಂದು ಹೀಗೆ ಅವರು ಕಾಲ ಕಳೀತಾ ಹೋಗುತ್ತೆ ಮುಭಿನಾಳು ಕೂಡ ಶಾಲೆಗೆ ಸೇರ್ತಾಳೆ ಶಾಲೆಗೆ ಸೇರಿದಂತಹ ಸಂದರ್ಭ ಎಲ್ಲ ಸ್ನೇಹಿತೆಯರು ಕೂಡ ಅವಳನ್ನ ಗುಜ್ಜಾನೆ ಮರಿಯ ಗರ್ಲ್ ಫ್ರೆಂಡ್ ಗುಜ್ಜಾನೆ ಮರಿಯಾ ಗರ್ಲ್ ಫ್ರೆಂಡ್ ಅಂತ ಹೇಳಿ ರೇಗಿಸ್ತಾರೆ ಯಾರಿಗೂ ಕೂಡ ಎದುರು ಇರುವಂತಹ ಮಗು ಮುಭಿನ ಆ ಮಾತನ್ನ ಹೋಗಿ ಗುಜ್ಜಾನೆ ಮರಿಯ ಗರ್ಲ್ ಫ್ರೆಂಡ್ ಅಂತ ಹೇಳಿ ನನ್ನ ಈ ರೀತಿಯಲ್ಲಿ ಕರಿತಾರೆ ಗುಜ್ಜಾನೆ ಮರಿ ಅಂತ ಹೇಳಿ ಕರಿತಾರೆ ಅಂತ ಹೇಳಿ ಮುಕುಂದಣ್ಣನಿಗೆ ಹೇಳಿದ್ರು ಕೂಡ ಈಗ ಯಾರು ಇಲ್ಲ ಅಂದಿದ್ದು ಅಂತಾನು ಕೂಡ ಹೇಳ್ತಾನೆ ಯಾಕೆ ಅವನಿಗೆ ಗುಜ್ಜಾನೆ ಮರಿಯ ಗರ್ಲ್ ಫ್ರೆಂಡ್ ಅಂತಾರೆ ಅಂದ್ರೆ ಆರನೇ ತರಗತಿಯನ್ನ ಮುಕುಂದಣ್ಣ ಓದುವಂತಹ ಸಂದರ್ಭದಲ್ಲಿ ಅವನ ಸ್ನೇಹಿತರು ಅವನು ಬಿಳಿ ಆನೆ ಮರಿ ತರ ಇದ್ದಿರುವ ಕಾರಣಕ್ಕೋಸ್ಕರ ಅವನನ್ನ ಗುಜ್ಜಾನೆ ಮರಿ ಅಂತ ಕರೀತಾರೆ ಹಾಗಾಗಿ ಇವಳನ್ನ ಮುಬಿನಾಳನ ಗುಜ್ಜಾನೆ ಮರಿಯ ಗರ್ಲ್ ಫ್ರೆಂಡ್ ಅಂತ ಹೇಳಿ ರೇಗಿಸ್ತಾ ಇದ್ರು ಅವಳ ಸ್ನೇಹಿತೆ ಎಸ್ ಎಸ್ ಎಲ್ ಸಿ ಮುಗೀತು ತನ್ನ ಸ್ನೇಹಿತೆಗೆ ಪತ್ರವನ್ನು ಕೂಡ ಅವಳು ಬರೆಯುವಂಥದ್ದು ಆ ನಂತರದಲ್ಲಿ ಹೇ ಅವರಿಬ್ರು ಕೂಡ ಮಾತುಕತೆ ಹೇಳುವಂಥದ್ದು ನನ್ನ ತಾಯಿ ನನ್ನ ಮುಂದಿನ ಓದಿಗೆ ಕಳಿಸ್ತಾ ಇಲ್ಲ ಸೇರಿಸ್ತಾ ಇಲ್ಲ ಅಷ್ಟರೊಳಗೆ ಮುಬಿನಾಳ ತಾಯಿ ಕುಯಿ ಪಾತು ಮಳಿಗೆ ಮೊಯ್ದು ಬ್ಯಾರಿಯವರ ಹೆಂಡತಿ ಬಂದು ನಿನ್ನ ಮಗಳನ್ನ ನಾನು ಸುಲೇಮಾನನಿಗೆ ಕೊಟ್ಟು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿನ್ನ ಮಗಳನ್ನು ಮನೆ ಒಳಗಡೆನೆ ಇರೋದಕ್ಕೆ ಹೇಳು ಅಂತ ಹೇಳಿ ಸುಲೇಮಾನ ಒಂದು ಚಪ್ಪಲಿ ಅಂಗಡಿಯನ್ನು ಇಟ್ಕೊಂಡು ಆತ ವ್ಯಾಪಾರವನ್ನು ಮಾಡುವಂಥವನು ದಾರಿ ಹೋಕರಲ್ಲಿ ಎಲ್ಲರ ಕಾಲನ್ನ ಅಳತೆಯನ್ನ ಮಾಡುವಂತಹ ವ್ಯಕ್ತಿನೂ ಕೂಡ ಆಗಿರ್ತಾನೆ ಮೂರು ದಿನಕ್ಕೆ ಎರಡು ಮೂರು ಸಾರಿ ಎದೆಗೆ ಪುಸ್ತಕವನ್ನ ಒತ್ತುಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡುವಂತಹ ಮುಬಿನಳನ್ನ ನೋಡಿ ಅವಳನ್ನು ಪ್ರೀತಿಯಲ್ಲಿ ಬಿದ್ದಿರ್ತಾನೆ ಅವಳನ್ನ ಮದುವೆ ಮಾಡಿಕೊಡಿ ಅಂತ ಹೇಳಿ ಮೊಯ್ದು ಬ್ಯಾರೆಯವರ ಹೆಂಡತಿ ಮನೆಗೆ ಬಂದಿರ್ತಾಳೆ ಕುಯಿ ಪಾತಮ್ಮನೆ ಅವಳು ಕೂಡ ಒಪ್ಕೋತಾಳೆ ಕುಯಿ ಪಾತಮ್ಮನು ಕೂಡ ಒಪ್ಕೋತಾಳೆ ಮಗಳು ಸಂಜೆಯ ಹೊತ್ತಿಗೆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ನೀನು ಇನ್ನ ಮೇಲೆ ಮನೆಯ ಒಳಗೆನೇ ಇರು ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಕದ್ರಿಸ್ತಾಳೆ ಅವರಿಬ್ಬರ ನಡುವೆ ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ಕುಯಿ ಕ ಉಬ್ಬಸ ಹೆಚ್ಚಾಗಿ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಕುಯಿ ಪಾತು ಮಳಿಗೆ ಮುಕುಂದಣ್ಣ ನೀವು ನಿನ್ನ ಮಗಳ ಚಿಂತೆಯನ್ನು ಬಿಡಿ ನಾನು ಅವಳ ಓದು ಮತ್ತು ಗಂಡನ್ನು ಹುಡುಕಿ ಮದುವೆ ಮಾಡುವ ಜವಾಬ್ದಾರಿ ನಂದು ಅಂತ ಹೇಳಿ ಆ ಜವಾಬ್ದಾರಿಯನ್ನು ತಗೋತಾನೆ ಸುಲೇಮಾನನ ಸುಲೇಮಾನನ್ನ ಅವರ ಅಪ್ಪ ಮುಂಬೈಗೆ ಕಳಿಸ್ತಾರೆ ಇತ್ತೆ ಈ ಕಡೆ ಇವಳು ಪಿಯುಸಿಯನ್ನು ಕೂಡ ಮುಗಿಸ್ತಾಳೆ ಪಿಯುಸಿಯನ್ನ ಮುಗಿದ ಮೇಲೆ ಮುಂದಿನ ಓದಿಗೈದು ಹೋಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವಳ ಮದುವೆಯನಿಗೆ ಗಂಡನ್ನ ಕೂಡ ಹುಡುಕ್ತಾ ಇದ್ದಾನೆ ಮುಕುಂದಣ್ಣ ಅದರ ಜೊತೆಗೆ ತಾಯಿಯ ಆರೋಗ್ಯನೂ ಕೂಡ ಸರಿ ಅವಳು ಸರಸ್ವತಿ ಪುಸ್ತಕ ಭಂಡಾರದಲ್ಲಿ ಸೇಲ್ಸ್ ಗರ್ಲ್ ಆಗಿ ಆಕೆ ಕೆಲಸವನ್ನ ಮಾಡ್ತಾ ಆ ನಂತರದಲ್ಲಿ ಪುಸ್ತಕವನ್ನ ಸೇಲ್ಸ್ ಗರ್ಲ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾಳೆ ಇಲ್ಲಿ ಮುಕುಂದಣ್ಣ ಇವಳಿಗೆ ಹುಡುಗನನ್ನ ಮುಬಿನಾಳೆಗೆ ಹುಡುಕ್ತಾ ಇರ್ತಾನೆ ಎಷ್ಟೇ ಹುಡುಕಿದ್ರು ಕೂಡ ಆರು ತಿಂಗಳವರೆಗೆ ಮುಬಿನಾಳಿಗೋಸ್ಕರ ಗಂಡನ ಹುಡುಕಿದ್ರು ಕೂಡ ಅವಳಿಗೆ ಗಂಡು ಸಿಗ್ತಾ ಇಲ್ಲ ಎಲ್ಲರೂ ಕೂಡ ಅವನಿಗೆ ತೊಂದರೆಯನ್ನ ಮಾಡ್ತಾ ಇರುವಂತಹದ್ದು ಅದು ಬ್ಯಾರಿ ಅವರು ಕೂಡ ಹೇಳುವಂತಹದ್ದು ಎಂತಹವರೇ ನೋಡಿದ್ರು ಕೂಡ ನಾಳೆ ಸಾಯ್ತೀನಿ ಅನ್ನುವಂಥವ್ರು ನೋಡಿದ್ರು ಕೂಡ ಅವಳ ಮೇಲೆ ಹಾರಬೇಕು ಅಂತ ಅನ್ಸಿದವರು ಈ ಮುಕುಂದಣ್ಣ ಅವನ ಮೇಲೆ ಹಾರಿಲ್ವಾ ಇಷ್ಟು ನೀಚವಾಗಿ ಕೆಟ್ಟದಾಗಿ ಮಾತನಾಡುವಂತಹುದು ಅವನು ತನ್ನ ಮನೆ ಅಂಗಡಿಯವನ್ನೆಲ್ಲ ಅವಳ ಹೆಸರಿಗೆ ಬರ್ಕೊಡ್ತೀನಿ ಅಂದಾಗ ಒಳಗಡೆ ಏನೋ ಇರಬೇಕು ಸಂಚಾಕಾರ ಇರಬೇಕು ಆ ಕಾರಣಕ್ಕೋಸ್ಕರ ಅವನು ಬರ್ಕೊಡ್ತಿದ್ದಾನೆ ಎನ್ನುವಂತಹ ಮಾತುಕತೆಗಳೆಲ್ಲ ಊರಿನಲ್ಲಿ ಮಾತು ಪ್ರಾರಂಭ ಆಯಿತು ಇವಳಿಗೆ ಶಂಕರಭಟ್ಟ ಶಾರದ ಎಷ್ಟೇ ಜನ ಹುಡುಗರನ್ನು ನೋಡಿದ್ರು ಕೂಡ ಸುಲೇಮನ್ ಕಾದರಣ್ಣ ಎಂತೆಂತಹ ನೋಡಿದ್ರು ಕೂಡ ಮುಕುಂದಣ್ಣ ಅವರ ಬೇರೆ ಸಾಲಿನಲ್ಲಿ ನಿಂತ್ಕೋತಾನೆ ಹೀಗೆ ಅವಳಿಗೆ ಮುಕುಂದಣ್ಣನ ಮೇಲೆ ಅನೇಕ ಪ್ರಶ್ನೆಗಳು ಒಂದು ಒಗಟಿನ ರೀತಿಯಲ್ಲಿ ಆತ ಅನ್ನಿಸ್ತಾ ಹೋಗ್ತಾನೆ ಯಾಕೆ ಇವನು ನನ್ನನ್ನು ಮದುವೆ ಮಾಡ್ತಾ ಇಲ್ಲ ಒಂದು ಹುಡುಗನನ್ನ ಹುಡುಕೋದಕ್ಕೂ ಕೂಡ ಇವನಿಗೆ ಕಷ್ಟ ಆಗ್ತಾ ಇದೆ ಎನ್ನುವಂಥದ್ದು ಇದೆಲ್ಲದೂ ಕೂಡ ಅವಳಿಗೆ ಒಂದು ಒಗಟಿನ ರೀತಿ ಅನ್ನಿಸುವಂಥದ್ದು ಆ ನಂತರದಲ್ಲಿ ಪತ್ರವನ್ನು ಅವಳ ಸ್ನೇಹಿತೆ ಸೋಮತ್ತಿಗೆ ಬರಿತಾಳೆ ಹೀಗೀಗೆ ಆಗ್ತಾ ಇದೆ ನನ್ನ ಗಂಡು ಹುಡುಕ್ತಾ ಇದ್ದಾನೆ ನಾನು ಏನು ಮದುವೆ ಆಗ್ತೀನಿ ಗಂಡು ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಪತ್ರವನ್ನ ಬರೀತಾಳೆ ಆ ಪತ್ರಕ್ಕೆ ಬಂದ ಉತ್ತರ ಎಲ್ಲ ಗಂಡಸರು ಕೂಡ ಇದೆ ಏನೊಂದು ಹೆಣ್ಣು ಬಂದು ಮುಂದೆ ಎದ್ರು ಅವರ ಕಣ್ಣು ಮುಂದೆ ನಿಂತ್ಕೊಂಡ್ರೆ ಅವರ ಕಣ್ಣು ಅಳತೆಯಲ್ಲಿಯೇ ಒಂದೇ ಸೆಕೆಂಡಿನಲ್ಲಿ ಅವರು ಅವರ ರವಿಕೆಯನ್ನ ತೆಗೆದು ಎದೆಯ ಅಳತೆಯನ್ನ ಮಾಡಿಬಿಡ್ತಾರೆ ಅಂತಹ ನೀಚರು ಗಂಡಸರು ಅವಳಿಗೆ ಯಾವಾಗ ಅನ್ಸುವಂತದ್ದು ಮುಕುಂದಣ್ಣನು ಕೂಡ ಇದೆ ಜಾತಿಯವನು ಅಂತ ಹೇಳಿ ಇಷ್ಟೇ ಹುಡುಕಿದ್ರು ಕೂಡ ಅವಳಿಗೆ ಸಿಗ್ತಾ ಇಲ್ಲ ಗಂಡು ಸಿಗ್ತಾ ಇಲ್ಲ ಮುಕುಂದಣ್ಣ ಹೇಳ್ತಾನೆ ಇನ್ನು ಮೂರು ವರ್ಷ ಇನ್ನೊಂದು ಆರು ತಿಂಗಳು ತಡಿ ಆ ನಂತರದಲ್ಲಿ ನಿನ್ನ ನಾನು ಮಂಗಳೂರಿನ ಹಾಸ್ಟೆಲ್ಗೆ ಕಳಿಸ್ತೀನಿ ನಿನ್ನ ತಾಯಿಯನ್ನು ನಾನು ನೋಡ್ಕೋತೀನಿ ಅಂತ ಅವಳು ಹೇಳ್ತಾನೆ ಆ ನಂತರದಲ್ಲಿ ತುಂಬಾ ಯೋಚನೆಯನ್ನ ಮಾಡಿ ಹಿಂದೂ ಮುಂದೆ ಎಲ್ಲ ಯೋಚನೆ ಮಾಡಿ ಮುಬೀನ ಏನು ಮಾಡ್ತಾಳೆ ಒಂದು ಕಾಗದ ಪತ್ರದಲ್ಲಿ ನಾನು ಮುಂದೆ ಓದುವುದಿಲ್ಲ ನಾನು ಯಾರನ್ನು ಕೂಡ ವಿವಾಹವಾಗುವುದಿಲ್ಲ ನಾನು ಜೀವನ ಪೂರ್ತಿ ನಿನ್ನ ಜೊತೆನೆ ಇರ್ತೀನಿ ಅಂತ ಹೇಳಿ ಪತ್ರವನ್ನ ಬರೆದು ಇಟ್ಟು ಮನೆಗೆ ಹೋಗಿ ಮಲ್ಕೋತಾಳೆ ಮುಕುಂದಣ್ಣ ಮತ್ತು ಮುಭಿನ ಹೋಗಿ ರಿಜಿಸ್ಟರ್ ಆಫೀಸ್ ನಲ್ಲಿ ಮಂಗಳೂರಿನ ರಿಜಿಸ್ಟರ್ ಆಫೀಸ್ ನಲ್ಲಿ ಇಬ್ಬರು ಕೂಡ ಮದುವೆಯಾಗಿ ಬಂದಿರ್ತಾರೆ ಇಲ್ಲಿ ಇತ್ತ ಕಡೆ ಕುಯ್ಯಿ ಪಾತು ಮಳಿಗೆ ಸ್ವಲ್ಪ ಬೇಜಾರು ಅನ್ನೋಂಥದ್ದು ನನ್ನ ಮಗಳು ಇಷ್ಟೊಂದು ಧೈರ್ಯ ಮಾಡಿದಳ ನಾನು ಅನ್ನುವಂಥದ್ದು ಒಂದು ಬೇಜಾರು ಮತ್ತು ಇನ್ನೊಂದು ಕಡೆ ನನ್ನ ಮಗಳು ಈ ರೀತಿಯಾಗಿ ಮಾಡಿದಾಳಲ್ಲ ಇನ್ನೊಂದು ಕಡೆ ಮಗಳು ಇಷ್ಟೊಂದು ಧೈರ್ಯ ಇದೆಯಾ ಹೀಗೂ ಕೂಡ ಮದುವೆ ಆಗ್ತಾರ ಅನ್ನುವಂಥದ್ದು ಕೂಡ ಒಂದು ಕಡೆ ಖುಷಿ ನನ್ನ ಮಗಳು ಧೈರ್ಯ ಮಾಡಿದಾಳೆ ಅಂತ ಇನ್ನೊಂದು ಕಡೆ ಬೇಜಾರು ಕೂಡ ಕುಯ್ಯಿ ಪಾತು ಮಳಿಗೆ ಇವರಿಬ್ಬರು ಮದುವೆ ಆಗಿ ಬಂದಿರುವಂಥದ್ದು ಎಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ ಇಡೀ ಊರಿನಲ್ಲಿ ಮುತ್ತುಪಾಡಿಯಲ್ಲಿ ಅವನ ಮಾಡ್ತಿರುವಂಥದ್ದು ಸರಿ ಮುಕುಂದಣ ಮಾಡ್ತಿರುವಂಥದ್ದು ಸರಿ ತಪ್ಪು ಅಂತ ಹೇಳೋದಕ್ಕೂ ಕೂಡ ಅಲ್ಲಿ ಯಾರೂ ಇಲ್ಲ ಅವನ ಸ್ನೇಹಿತರು ಕೂಡ ಇಲ್ಲ ಇಲ್ಲ ಆ ಸ್ನೇಹಿತರ ಬಳಗ ಅನ್ನುವಂಥದ್ದು ಏನಾದ್ರು ಇದ್ದಿದ್ರೆ ಅವನ ಇಡೀ ಸುದ್ದಿ ಇಡೀ ಊರಿನಲ್ಲೇ ಹರಿದಾಡುವ ರೀತಿಯಲ್ಲಿ ಮಾಡ್ತಾ ಇದ್ರು ನಂತರ ಇವರಿಬ್ಬರ ಸಂಬಂಧವನ್ನ ಮಾತಾಡ್ತಾ ಹೋಗುವಂಥದ್ದು ಅವಳಿಗೆ ಇನ್ನೂ ಕೂಡ ಅವಳ ಮದುವೆ ಆಗಿದ್ದೀನಿ ಅವಳು ಮದುಮಗಳು ಅನ್ನೋಂಥದ್ದು ಅನ್ನಿಸ್ತಿರಲಿಲ್ಲ ಒಂದು ಸಲ ಮುಕುಂದಣ್ಣ ಬಾಗಿಲಿನ ರೋಮ್ ರಾತ್ರಿ ಸಮಯದಲ್ಲಿ ಕೋಣೆಗೆ ಬಂದು ಬಾಗಿಲು ಹಾಕಿದಾಗಲೇ ಗೊತ್ತಾಗೋದು ನಾನು ಇವನ ಹೆಂಡತಿ ತೆಗಿರಿ ಅಂತ ಹೇಳಬೇಕು ನಾನು ಹೊರಗೆ ಹೋಗಿ ಮಲಗಬೇಕು ಏನು ಮಾಡಬೇಕು ಅನ್ನೋಂಥದ್ದೇ ಕೂಡ ಅವಳಿಗೆ ಗೊತ್ತಾಗ್ಲಿಲ್ಲ ತೋರಿಸಿಲ್ಲ ಹೀಗೆ ಕಾಲ ಕಳೆಯುತ್ತೆ ಒಂದು ದಿನ ನನ್ನ ಮಾರನೆಯ ದಿನ ಕಾಫಿಯನ್ನ ಹೋಗಿ ಚಹಾವನ್ನು ಹೋಗಿ ಕೊಟ್ಟು ಬರ್ತಾಳೆ ಮುಕುಂದಣ್ಣನಿಗೆ ಮುಕುಂದಣ್ಣ ಆಗ ಕೇಳ್ತಾಳೆ ನಾನು ನಿನಗೂ ಕೂಡ ಆ ರೀತಿಯಲ್ಲಿ ಕಾಣಿಸ್ತಾ ಇದ್ದೀನ ನಿನ್ನ ಸ್ನೇಹಿತೆಯರು ಗುಜ್ಜಾನೆ ಮರಿ ಅಂತ ಹೇಳಿ ಗೇಲಿ ಮಾಡ್ದಂತೆ ನೀನು ಕೂಡ ನನ್ನನ್ನು ಹಾಸ್ಯ ಮಾಡಿದ್ಯಾ ಅಂತ ಹೇಳಿ ಆಗ ಈ ಮುಕುಂದಣ್ಣ ಈ ಮುಬಿನಾಳ ದೃಷ್ಟಿಯಲ್ಲಿ ಇನ್ನೂ ಕೂಡ ನೀಚನ ರೀತಿಯಲ್ಲಿ ಅಸಹ್ಯದ ರೀತಿಯಲ್ಲಿ ಕಾಣಿಸ್ತಾನೆ ಹೀಗೆ ಅವರ ಸಂಸತ್ಸಾರ ನಡೀತಾ ಹೋಗುವಂಥ ಜೀವನ ನಡೀತಾ ಹೋಗುತ್ತೆ ತಾಯಿಗೂ ಕೂಡ ಆ ವಿಷಯ ಗೊತ್ತಾಗತ್ತೆ ಮಗಳು ದುಃಖದಲ್ಲಿರುವಂಥದ್ದು ಮೊಳೆ ನೀನು ಮಾಡ್ತಿರುವಂಥದ್ದು ತಪ್ಪು ಗಂಡು ಮಕ್ಕಳು ಸರಿ ನಿನ್ನ ಮುಕುಂದಣ್ಣ ಯಾವತ್ತಿಗೂ ಕೂಡ ಹೊಡಿಯೋದು ಇಲ್ಲ ಬಡಿಯೋದು ಇಲ್ಲ ಅಂತಹ ಒಳ್ಳೆ ಮನುಷ್ಯ ಒಂದು ಗಂಡ ಅನ್ನುವಂಥದ್ದು ಮತ್ತು ಎರಡು ಹೊತ್ತು ಊಟ ಅನ್ನುವಂಥದ್ದು ಸಿಕ್ಕಿದ್ರೆ ಸಾಕು ನಿನಗೆ ಅದು ಸಿಕ್ಕಿದೆ ನೀನ ಮುಕುಂದಣ್ಣ ಹೆಂಡತಿಗೆ ಹೊಡೆಯೋದು ಇಲ್ಲ ಕೂಡ ಬೈಯೋದು ಇಲ್ಲ ಅಂತಹ ಒಳ್ಳೆಯ ಮನುಷ್ಯ ನಿನಗೆ ಸಿಕ್ಕಿದ್ದಾನೆ ಬುರ್ಕಾವನ್ನು ಧರಿಸದೆ ಆಚೆ ಕಡೆ ಹೋಗಬಾರ್ದು ಅಂಗಡಿಯಲ್ಲಿ ಕೂರೋದಕ್ಕೆ ನೀನು ಈಗ ಮದುವೆ ಆಗಿದೆ ಅನ್ನುವಂಥದನ್ನೆಲ್ಲ ನೀನು ಸರಳವಾಗಿ ಅವಳಿಗೆ ಉತ್ತರಗಳನ್ನು ಕೊಟ್ಟು ಅವಳ ಪ್ರಶ್ನೆಗಳಿಗೆ ನಿರಾಳವಾಗಿ ಮಾಡುವಂಥದ್ದು ಅವಳನ್ನ ನಿರಾಳವಾಗಿ ಅವಳ ಎಲ್ಲ ಪ್ರಶ್ನೆಗಳಿಗೂ ಸಲಹೆಯನ್ನ ನಿಧಾನ ಉತ್ತರದ ಮೂಲಕ ಕೊಡ್ತಾ ಹೋಗ್ತಾಳೆ ಕುಯಿಪಾತ ನಂತರ ಹೀಗೆ ಕೆಲವು ದಿನ ನಡೀತಾ ಹೋಗುತ್ತೆ ತನ್ನ ತಾಯಿಯ ಮಾತನ್ನ ಕೇಳಿ ಸಮಾಧಾನವನ್ನ ಪಡ್ಕೊಂಡಿರ್ತಾಳೆ ಮೊಬಿನ ಹೀಗೆ ದಿನಗಳು ಕಳೀತಾ ಹೋಗುತ್ತೆ ಮುಕುಂದಣ್ಣನನ್ನ ಮಾತಾಡ್ಬೋದು ಮೊದಲಿನ ತರ ಆಗ್ಬೋದು ಪ್ರೀತಿ ಮಾಡ್ಬೋದು ಅಂತ ಹಂಬಲಿಸ್ತಾ ಇರ್ತಾಳೆ ಯಾವತ್ತೂ ಕೂಡ ಈ ಅವಳ ಕನಸು ನನಸಾಗ್ಲಿಲ್ಲ ಆ ನಂತರದಲ್ಲಿ ಒಂದು ದಿನ ಅವಳು ಊಟವನ್ನ ಮಾಡ್ತಾನೆ ಊಟವನ್ನ ಮಾಡಿ ಇನ್ನೇನು ಅಂಗಡಿಗೆ ಹೋಗ್ಬೇಕು ಅನ್ನೋ ಸಮಯದಲ್ಲಿ ಅಲ್ಲೇ ನಿಂತ್ಕೋತಾನೆ ನಿಂತ್ಕೊಂಡು ಮುಬಿನ ಅಳಿಗೆ ಏನು ಪ್ರಶ್ನೆಯನ್ನ ಮಾಡ್ತಾನೆ ಆ ಪ್ರಶ್ನೆ ಏನು ಏನಂತ ಪ್ರಶ್ನೆ ಮಾಡ್ತಾನೆ ಆ ಪ್ರಶ್ನೆಗೆ ಮುಬಿನ ಏನು ಉತ್ತರ ಕೊಡ್ತಾಳೆ ನಂತರ ಅವರಿಬ್ಬರ ಸಂಬಂಧ ಸರಿಯಾಗತ್ತ ಏನು ಮುಂದಿನ ಕತೆ ಅನ್ನುವಂಥದ್ದನ್ನ ನಾವು ಪ್ರಸ್ತುತ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಒಂದು ವಾರದಿಂದ ನಿನಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಊಟವನ್ನ ಮಾಡಿದನೆ ಈಗ ಯಾರು ಮುಕುಂದಣ್ಣ ಊಟವನ್ನ ಮಾಡಿ ಬಾಗಿಲಿನ ಬಳಿಗೆ ಹೋಗಿದನೆ ಬಾಳ್ ಬಳಿಯಲ್ಲಿ ನಿಂತ್ಕೊಂಡವನೇ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಏನ್ ಮಾತಾಡ್ತಾನೆ ಒಂದು ವಾರದಿಂದ ನಿನಗೆ ಹೇಳಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದೇನೆ ಒಂದು ವಾರದಿಂದ ಕಾಯ್ತಾ ಇದ್ದೀನಿ ನಿನಗೆ ಏನೋ ಹೇಳ್ಬೇಕು ಏನೋ ಮಾತಾಡ್ಬೇಕು ಅಂತೇಳಿ ಒಂದು ವಾರದಿಂದ ಕಾಯ್ತಾ ಇದ್ದೀನಿ ನೀನು ಮಾಳಿಗೆಯ ಕಿಟಕಿಯ ಹತ್ತಿರ ಇಡೀ ಊರು ಕಾಣುವಂತೆ ಪ್ರದರ್ಶನಕ್ಕೆ ಕೂತುಕೊಳ್ಳುವುದು ನನಗೆ ಸರಿ ಕಾಣುವುದಿಲ್ಲ ನೀನು ಮಹಡಿಯ ಮೇಲೆ ಇಡೀ ಊರು ಕಾಣುವ ರೀತಿಯಲ್ಲಿ ಕಿಟಕಿಯಲ್ಲಿ ಪ್ರದರ್ಶನಕ್ಕೆ ಕೂರುವಂಥದ್ದು ನನಗೆ ಇಷ್ಟ ಇಲ್ಲ ಇವನು ಅಂಗಡಿಯಲ್ಲೂ ಕೂರ್ಬೇಡ ಅಂತ ಹೇಳಿದಾನೆ ಮೇಲ್ಗಡೆ ಈಗ ಕಿಟಕಿ ಬಾಗಿಲ ಬಳಿಯಲ್ಲೂ ಕೂಡ ಕೂರ್ಬೇಡ ಅಂತ ಹೇಳಿ ಮುಕುಂದಣ್ಣ ಮುಭಿನಾಳಿಗೆ ಅಪ್ಪಣೆಯನ್ನ ಮಾಡ್ತಾ ಇದ್ದಾನೆ ನೀನು ಸ್ವಲ್ಪ ಮರ್ಯಾದೆಯಿಂದ ಬದುಕುವುದನ್ನು ಕಲಿಯಬೇಕು ನೀನು ಸ್ವಲ್ಪ ಮರ್ಯಾದೆಯಿಂದ ಬದುಕು ಕಲಿಬೇಕು ನೋಡಿ ಹೆಂಡತಿ ಒಂದು ಆ ಮಗುವಾಗಿದ್ದಾಗ್ಲೇ ಒಂದು ಅನ್ನುವಂಥದ್ದು ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಹುಡುಗಿಗೆ ಮುಭಿನಾಳಿಗೆ ಬುರ್ಕವನ್ನು ಕೂಡ ಹಾಕೋದಕ್ಕೆ ಬಿಡದೆ ಇರುವಂಥವನು ಓದೋದಕ್ಕೆ ಕಳಿಸ್ತಾ ಇದ್ದಂಥವನು ಅದೇ ಆ ಹುಡುಗಿ ಮದುವೆ ಆದಂತಹ ಸಂದರ್ಭದಲ್ಲಿ ಇವಳ ಇವ್ನ ಮುಕುಂದಣ್ಣನ ಅಂಗಡಿಯಲ್ಲಿ ಕೂರುವಂತಿಲ್ಲ ಕಿಟಕಿಯಲ್ಲಿ ಜನರನ್ನ ನೋಡುವಂತಿಲ್ಲ ಊರನ್ನ ನೋಡುವಂತಿಲ್ಲ ಮರ್ಯಾದೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡುವಂಥದ್ದು ಅದೇ ಯಾಕೆ ಮದುವೆಗೂ ಮುಂಚಿತವಾಗಿ ಆ ಮುಭಿನಾಳಿಗೆ ಬುರ್ಕವನ್ನು ಧರಿಸೋದಕ್ಕೆ ಬಿಡಲಿಲ್ಲ ಹಾಗಾದ್ರೆ ಪರಸ್ತ್ರೀ ಈಗ ನನ್ನ ಹೆಂಡತಿ ಅನ್ನುವಂಥದ್ದಾ ಎಷ್ಟು ಶೋಷಣೆಯನ್ನ ಚೂರು ಚೂರು ವಿಷಯದಲ್ಲೂ ಕೂಡ ಶೋಷಣೆಯನ್ನ ಮಾಡುವಂಥದ್ದು ಗಂಡಸರು ನಿಮ್ಮ ಜಾತಿಯವರು ನಿಮಗೆಲ್ಲ ಕಪ್ಪು ಬಟ್ಟೆ ಸುತ್ತಿ ಮೂಲೆಯಲ್ಲಿ ಬಚ್ಚಿಡುವುದು ಸುಮ್ಮನೆ ಸುಮ್ಮನೇನು ಅಲ್ಲ ನಿಮ್ಮ ಜಾತಿಯವರು ಇವನದೇ ಬೇರೆ ಜಾತಿ ಮುಬಿನಾಳದೇ ಬೇರೆ ಜಾತಿ ಮುಬಿನ ಮುಸ್ಲಿಮ ಇವನು ಹಿಂದೂ ಕೊಂಕಣಿ ಇವನು ಹೇಳುವಂತಹದ್ದು ನಿಮ್ಮ ಜಾತಿಯವರು ನಿಮ್ಮ ಕಪ್ಪು ಬಟ್ಟೆ ಧರಿಸಿ ಮೂಲೆಯಲ್ಲಿ ಕೂರಿಸೋದು ಏನಲ್ಲ ಸುಮ್ ಸುಮ್ಮನೆ ಏನೇನು ಕೂರಿಸಲ್ಲ ಸಸಾರ ಕೊಟ್ಟರೆ ನೀವು ಮನೆಯ ಮಾಡು ಹತ್ತಿ ಬಟ್ಟೆ ಬಿಚ್ಚಿ ಕುಣಿಯಲಿಕ್ಕೂ ಹಿಂದೆ ಮುಂದೆ ನೋಡುವ ಜಾತಿ ಅಲ್ಲ ನಿಮ್ಮ ಜಾತಿ ಎಂತಹ ಜಾತಿ ನಿಮಗೆ ಯಾಕೆ ಕಪ್ಪು ಬಟ್ಟೆಯನ್ನ ಧರಿಸಿ ಮೂಲೆಯಲ್ಲಿ ಕೂರಿಸ್ತಾರೆ ನೀವೇನಾದ್ರೂ ನಿಮಗನ್ನ ಸಸಾರ ಅಂದ್ರೆ ಸುಮ್ನೆ ಬಿಟ್ರೆ ಅಥವಾ ಸ್ವಲ್ಪ ಲೂಸ್ ಬಿಟ್ರೆ ನಿಮ್ಮನ್ನ ಸಸಾರ ಬಿಟ್ಬಿಟ್ರೆ ನೀವು ಮನೆಯ ಮಹಡಿ ಮೇಲೆ ಹತ್ ಬಿಟ್ಟು ಬಟ್ಟೆಯನ್ನ ಬಿಚ್ಚಿ ಕುಣಿದು ಬಿಡ್ತೀರಾ ಅದಕ್ಕೆ ನಿಮಗೆ ಕಪ್ಪು ಬಟ್ಟೆಯನ್ನ ಧರಿಸಿ ಬುರ್ಕಾವನ್ನ ಧರಿಸಿ ಮೂಲೆಯಲ್ಲಿ ಕೂರಿಸೋದು ಅಂತ ಹೇಳಿ ಈತ ಮಾತ ಎಂತಹ ವಿಷಯವನ್ನು ಎಲ್ಲೆಲ್ಲಿಗೆ ತಗೊಂಡು ಹೋಗ್ತಾನೆ ಇವನು ಅನ್ನುವಂಥದ್ದು ಆಕೆ ಪಾಪ ಅವನು ಕೂಡ ಮಾತನಾಡ್ತಿಲ್ಲ ಗಂಡ ಕೊಂಡವನು ಎಲ್ಲೂ ಕೂಡ ಆಚೆಗೆ ಹೋಗಕ್ ಬಿಡ್ತಾ ಇಲ್ಲ ಅವಳ ಪಾಡಿಗೆ ಅವಳು ಮಹಡಿ ಮನೆಯಲ್ಲಿ ಕಿಟಕಿಯಲ್ಲಿ ನೋಡ್ತಾ ಕೂತಂತ ಅವಳು ಅದಕ್ಕೆ ಎಷ್ಟೊಂದು ಮಾತು ಎಷ್ಟೊಂದು ನಿಂದನೆಯನ್ನ ಮಾಡ್ತಾನೆ ನೋಡಿ ಅಷ್ಟ ಅದಕ್ಕೆ ನಿಮ್ಮ ಜಾತಿಯಲ್ಲಿ ಬುರ್ಕಾವನ್ನ ಧರಿಸುವಂಥದ್ದು ಮೂಲೆಯಲ್ಲಿ ಕೂರಿಸುವಂಥದ್ದು ಇಲ್ಲ ಅಂದ್ರೆ ಬಟ್ಟೆ ಬಿಚ್ಚಿ ನೀವು ಮಹಡಿ ಮೇಲೆ ಕುಣಿದ್ ಬಿಡ್ತೀರಾ ಅಷ್ಟೊಂದು ಹೆಣ್ಣು ಮಕ್ಕಳು ಮರ್ಯಾದೆಗೆಟ್ಟಂಥವ್ರಾ ಎಂತೆಂತಹ ಮಾತುಗಳನ್ನ ಆಡ್ತಾನೆ ಈ ಮುಕುಂದಣ್ಣ ಬೇಬಿಗೆ ಅಂದು ಮುಕುಂದಣ್ಣ ಮತ್ತಷ್ಟು ಕುರೂಪಿಯಾಗಿ ಕಾಣಿಸಿದ್ದ ಆತನನ್ನು ಕೆಕ್ಕರಿಸಿ ನೋಡಲು ಅಸಹ್ಯವಾಗಿತ್ತು ಮೊದಲೇ ಅವನು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಎಂತಹ ಯಾವ ಪ್ರಶ್ನೆಯನ್ನ ನೀನು ಕೂಡ ನನ್ನನ್ನ ಹಾಸ್ಯ ಮಾಡ್ತಾ ಇದ್ದ ನಿನ್ನ ಸ್ನೇಹಿತೆಯರ ಜೊತೆಗೆ ಅಂತ ಕೇಳಿದಂತಹ ಸಂದರ್ಭದಲ್ಲೇ ಈತ ಅಸಹ್ಯ ಅನ್ಸ್ಬಿಟ್ಟಿದ್ದ ಆದ್ರೆ ಈಗ ಇನ್ನೂ ಕೂಡ ಕುರೂಪಿಯಾಗಿ ಅಸಹ್ಯದ ರೀತಿಯಲ್ಲಿ ಕಾಣಿಸ್ತಾ ಇದ್ದ ಮುಕುಂದಣ್ಣ ಬೇಬಿಯ ದೃಷ್ಟಿಯಲ್ಲಿ ಅದೇ ದಿನ ಸಂಜೆ ಎಂದಿಗಿಂತ ಬೇಗ ಅಂಗಡಿ ಬಾಗಿಲು ಹಾಕಿಕೊಂಡು ಬಂದಿದ್ದ ಮುಕುಂದಣ್ಣ ಕಿಟಕಿಯಿಂದ ಕಾಣಿಸುತ್ತಿದ್ದ ಆಕಾಶವನ್ನು ನೀಲಿ ಪರದೆಯಿಂದ ಮುಚ್ಚಲು ಪ್ರಾರಂಭಿಸಿದಾಗ ಬೇಬಿಗೆ ಮೈ ತುಂಬ ಮುಳ್ಳು ನೆಟ್ಟಂತಾಯಿತು ನೋಡಿ ಎಂತಹ ಸ್ಥಿತಿ ಅವತ್ತಿನ ದಿನ ಸಂಜೆ ಅಂಗಡಿಯನ್ನ ಬೇಗ ಮುಚ್ಚಿಕೊಂಡು ಅವನು ಮಹಡಿಯ ಮೇಲೆ ಬಂದ್ಬಿಟ್ಟು ಆ ಕಿಟಕಿಯಲ್ಲಿ ಹೊರಗಿನ ದೃಶ್ಯ ಕಾಣಿಸ್ತಾ ಇತ್ತು ಆ ದೃಶ್ಯ ಕಾಣದೇ ಇರಲಿ ಅನ್ನೋ ರೀತಿಯಲ್ಲಿ ನೀಲಿ ಪರದೆಯ ಮೂಲಕ ಕಿಟಕಿ ಬಾಗಿಲುಗಳನ್ನೆಲ್ಲವನ್ನೂ ಕೂಡ ಮುಕುಂದಣ್ಣ ಮುಚ್ಚುತ್ತಾನೆ ಆ ಪರಿಸ್ಥಿತಿ ಮುಭಿನ ಅಳಿಗೆ ಮೈಯೆಲ್ಲ ಮುಳ್ಳು ಚುಚ್ಚಿದ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ ಆ ರಾತ್ರಿ ಯಥಾ ಪ್ರಕಾರ ಮುಕುಂದಣ್ಣ ಬಾಗಿಲು ಮುಚ್ಚಿಕೊಂಡು ನಿದ್ರೆ ಹೋದ ಬಳಿಕ ಬೇಬಿ ತನ್ನ ಗೆಳತಿ ಸುಮತಿಗೆ ಎಲ್ಲವನ್ನೂ ಬರೆಯಲಾರಂಭಿಸಿದಳು ಯಥಾ ಪ್ರಕಾರ ಅವನು ನೀಲಿ ಪರದೆಯನ್ನ ಮುಚ್ಚಿ ಯಥಾ ಪ್ರಕಾರ ಹೋಗಿ ಆತ ಮಲಕೋತಾನೆ ಹಾಕಿ ಇವಳು ಸುಮತಿಗೆ ಪತ್ರವನ್ನ ಬರೆಯುವುದಕ್ಕೆ ಆರಂಭವನ್ನ ಮಾಡ್ತಾಳೆ ಏನೇನು ಆಯ್ತು ಈಗಿನ ಪರಿಸ್ಥಿತಿಯಲ್ಲಿ ಏನು ಅಂತದನ್ನ ತನ್ನ ಸ್ನೇಹಿತೆಗೆ ಪತ್ರ ಬರೀತಾಳೆ ಎಂಟು ಪುಟದ ಆ ಪತ್ರವನ್ನ ಬೇಬಿ ಕೊನೆಗೊಳಿಸಿದ್ದು ಹೀಗೆ ಎಂಟು ಪುಟಗಳ ಆ ಪತ್ರವನ್ನ ಬರೀತಾಳೆ ಮುಬಿನ ಆ ಪುಟದಲ್ಲಿ ಕೊನೆಗೊಳಿಸಿದ್ದು ಯಾವ ರೀತಿಯ ಪುಟವನ್ನ ಈ ಮುಕುಂದಣ್ಣ ಎಲ್ಲ ಗಂಡಸರಂತೆ ಇದ್ದಿದ್ದರೆ ನಾನು ಹೆಚ್ಚು ಸಂತೋಷ ಪಡುತ್ತಿದ್ದೆ ಈ ಮುಕುಂದಣ್ಣ ಎಲ್ಲ ಗಂಡಸರಿಗಿಂತಲೂ ಕೂಡ ಭಿನ್ನ ಅಂತ ಹೇಳ್ತಿದ್ಲು ಎಲ್ಲ ಗಂಡಸರು ತರ ಇದ್ರೆ ಇದ್ದಿದ್ರೆ ಇವನು ನಾನು ತುಂಬಾ ಖುಷಿ ಪಡ್ತಿದ್ದೇನು ಇವನ್ನೆಲ್ಲ ಗಂಡಸರಂತಲ್ಲ ಇವನು ಅದೇ ನನಗೆ ದುಃಖವನ್ನ ತರಿಸ್ತಾ ಇರುವಂತಹ ವಿಷಯ ಅನ್ನೋ ರೀತಿಯಲ್ಲಿ ತನ್ನ ಸ್ನೇಹಿತೆಯ ಎಂಟು ಪುಟಗಳ ಪತ್ರದಲ್ಲಿ ಕೊನೆಯ ಭಾಗದಲ್ಲಿ ತ ಈಕೆ ಈತನ ಬಗ್ಗೆ ಬರಿತಾಳೆ ಈ ಕಾಗದವನ್ನು ನಿನಗೆ ಯಾವಾಗ ಪೋಸ್ಟ್ ಮಾಡುತ್ತೇನೋ ಗೊತ್ತಿಲ್ಲ ನನ್ನ ಹತ್ತಿರ ಈಗ ಒಂದು ರೂಪಾಯಿಯೂ ಇಲ್ಲ ಎಂಟು ಪುಟಗಳ ಪತ್ರವನ್ನು ಬರಿತಾಳೆ ಬರೆದ ನಂತರದಲ್ಲಿ ಕೊನೆಯಲ್ಲಿ ಬರಿತಾಳೆ ಈ ನನ್ನ ಗಂಡ ಮೂಕುಂದಣ್ಣ ಎಲ್ಲರಂತೆ ಇದ್ದಿದ್ರೆ ನಾನು ಖುಷಿ ಪಡ್ತಿದ್ನೋ ಇವ್ನು ಎಲ್ಲರಂತೆ ಅಲ್ಲ ಈ ಪತ್ರವನ್ನು ನಾನು ಯಾವಾಗ ನಿನಗೆ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ ಈಗ ನನ್ನ ಹತ್ತಿರ ಒಂದು ಹತ್ತು ರೂಪಾಯಿನೂ ಕೂಡ ಒಂದು ರೂಪಾಯಿನೂ ಕೂಡ ಇಲ್ಲ ಹೇಗಾದರೂ ಮಾಡಿ ಒಂದು ಹತ್ತು ರೂಪಾಯಿ ಸಿಕ್ಕಿದ ತಕ್ಷಣ ಈ ಸೆರೆಮನೆಯಿಂದ ತಪ್ಪಿಸಿಕೊಂಡು ನಿನ್ನ ಹಾಸ್ಟೆಲಿಗೆ ಬರುತ್ತೇನೆ ಏನಾದರೂ ನನಗೆ ಒಂದು ಹತ್ತು ರೂಪಾಯಿ ಸಿಕ್ತು ಅಂದ್ರೆ ಆ ಹತ್ತು ರೂಪಾಯಲ್ಲಿ ನಾನು ನಿನ್ನ ಹಾಸ್ಟೆಲಿಗೆ ನಾನು ಬರ್ತೀನಿ ಒಂದು ರೂಪಾಯಿನೂ ಕೂಡ ಈಗ ಇಲ್ಲ ಹಣ ಮೇಲೆ ಪೋಸ್ಟ್ ಅನ್ನ ಮಾಡ್ತೀನಿ ನಾನು ಆನಂತರ ಹತ್ತು ರೂಪಾಯಿ ಸಿಕ್ಕ ನಂತರದಲ್ಲಿ ನಾನು ನಿನ್ನ ಹಾಸ್ಟೆಲ್ಗೆ ನಾನು ಬಿಡ್ತೀನಿ ನೀನು ಅವತ್ತು ಭಾಷೆ ಕೊಟ್ಟ ಹಾಗೆ ನನಗೆ ಅಲ್ಲೇ ಕೆಲಸ ಕೊಡಿಸಬೇಕು ನೀನು ಅವತ್ತು ಭಾಷೆ ಕೊಟ್ಟಲ್ವಾ ಹಿಂದಿನ ಸಮಯದಲ್ಲಿ ಪತ್ರವನ್ನ ಬರೆದಂತಹ ಸಮಯದಲ್ಲಿ ನೀನು ಇಲ್ಲಿಗೆ ಬಾ ಅಂತ ಹೇಳಿ ಅದೇ ರೀತಿಯಲ್ಲಿ ನಾನು ಅಲ್ಲಿಗೆ ಬರ್ತೀನಿ ನನಗೆ ಹತ್ತು ರೂಪಾಯಿ ಸಿಕ್ಕಿದ ತಕ್ಷಣ ನೀನಿಗೆ ಅಲ್ಲಿ ಕೆಲಸವನ್ನ ಕೊಡಿಸ್ಬೇಕು ಅಂತ ಹೇಳಿ ಬೇಬಿ ಪತ್ರವನ್ನ ಬರೀತಾಳೆ ಸುಮತಿಗೆ ಅಲ್ಲಿ ಗುಡಿಸುವ ಕೆಲಸವಾದರೂ ಆದೀತು ಆದಷ್ಟು ಬೇಗ ನನ್ನ ತಾಯಿಯನ್ನು ಈ ರಾಕ್ಷಸನ ಕಣ್ಣೆದುರಿನಿಂದ ತಪ್ಪಿಸಬೇಕಾಗಿದೆ ಅಲ್ಲಿ ನಿನ್ನ ಹಾಸ್ಟೆಲ್ನಲ್ಲಿ ಕಸ ಗುಡಿಸುವಂತಹ ಕೆಲಸ ಆದರೂ ಕೂಡ ಪರವಾಗಿಲ್ಲ ನಾನು ಆ ಕೆಲಸವನ್ನ ಮಾಡ್ತೀನಿ ಈ ರಾಕ್ಷಸನ ಕೈಯಿಂದ ನಾನು ಮತ್ತೆ ನನ್ನ ತಾಯಿ ಇಬ್ಬರು ಕೂಡ ಉಳಿದುಕೊಂಡ್ರೆ ಸಾಕು ಆ ರಾಕ್ಷಸನ ಕೈಯಿಂದ ನನ್ನ ತಾಯಿಯನ್ನ ತಪ್ಪಿಸ್ಬೇಕು ಅವನ ಕಣ್ಣೆದ್ರಿನಿಂದ ನನ್ನ ತಾಯಿಯನ್ನು ಕೂಡ ತಪ್ಪಿಸಿ ನಾನು ಬರಬೇಕು ಅಂತ ಹೇಳಿ ಆಕೆ ಪತ್ರವನ್ನು ಬರೀತಾಳೆ ಎರಡು ದಿನಗಳಲ್ಲಿ ನನ್ನಿಂದ ಬರೆಯಲು ಸಾಧ್ಯವಾದದ್ದು ಇಷ್ಟು ಮಾತ್ರ ಎರಡು ದಿನ ತಗೋತಾಳೆ ಈ ಇಡೀ ಎಂಟು ಪುಟದ ಪತ್ರವನ್ನ ಬರೆಯೋದಕ್ಕೆ ಮಾರನೆಯ ದಿನ ಕಚೇರಿಯಿಂದ ನೇರವಾಗಿ ಆಸ್ಪತ್ರೆಗೆ ಹೋದವನು ಬೇಬಿ ಅಕ್ಕನ ಜೊತೆ ಆಕೆಯನ್ನು ಉಳಿದವರೆಲ್ಲ ಬೇಬಿ ಅಕ್ಕ ಎಂದೇ ಕರೆಯುತ್ತಿದ್ದರು ಅದು ಇದು ಮಾತನಾಡುತ್ತಾ ನಾನು ಬರೆದ ಕತೆಯನ್ನು ಆಕೆಯತ್ತ ಚಾಚಿ ನಾನೊಂದು ಕತೆ ಬರೆದಿದ್ದೇನೆ ಓದಿ ಅಭಿಪ್ರಾಯ ಹೇಳಬೇಕು ಎಂದೆ ಇದಿಷ್ಟು ಕೂಡ ಕತೆಯನ್ನು ಬರೆದಿರುವಂಥದ್ದು ಯಾರು ಲೇಖಕರು ಬೋಳುವಾರು ಮೊಹಮ್ಮದ್ ಕುಯ್ ಎರಡು ದಿನಗಳಲ್ಲಿ ಇಷ್ಟು ಮಾತ್ರ ಬರೆದಿದ್ದಾರೆ ಕತೆಯನ್ನ ಮಾರನೇ ದಿನ ಎರಡು ದಿನ ಕತೆಯನ್ನ ಆಫೀಸಿಗೆ ರಜೆ ಹಾಕಿ ಕತೆಯನ್ನ ಬರ್ದಾಯ್ತು ಕತೆಯನ್ನ ಬರ್ದಾದಂತವ್ರೆ ಈಗ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಅವಳನ್ನ ಬೇಬಿ ಅಕ್ಕ ಐವತ್ತರ ಐವತ್ತು ವರ್ಷದ ಮುದುಕಿಯನ್ನ ಎಲ್ಲರೂ ಕೂಡ ನರ್ಸನ್ನ ಬೇಬಿ ಅಕ್ಕ ಅಂತೇಳಿ ಕರೀತಾರೆ ಇವನು ಕೂಡ ಬೇಬಿ ಅಕ್ಕ ಅಂತಾನೆ ಕರೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ ಎರಡು ದಿನಗಳಲ್ಲಿ ಈ ಕಥೆಯನ್ನ ನನಗೆ ಇಷ್ಟೇ ಬರೆಯುವುದಕ್ಕೆ ಸಾಧ್ಯವಾಗಿದ್ದು ನಾನು ಕತೆಯನ್ನು ಬರೆದಿದ್ದೇನೆ ಓದಿ ಅಭಿಪ್ರಾಯವನ್ನ ಹೇಳ್ಬೇಕು ಅಂತ ಹೇಳಿ ಆ ನರ್ಸಿಗೆ ಬೇಬಿಯನ್ಗೆ ಪುಸ್ತಕವನ್ನ ಲೇಖಕರು ಯಾರು ಬೋಳುವಾರು ಮೊಹಮ್ಮದ್ ಕುಯಿ ಕೊಡ್ತಾರೆ ನೀವು ಯಾವತ್ತೂ ಕೂಡ ಕನ್ಫ್ಯೂಸನ್ನ ಮಾಡ್ಕೋಬೇಡಿ ಇಲ್ಲಿ ಗುಡಿಸುವ ಕೆಲಸವಾರದರೂ ಆದೀತು ಆದಷ್ಟು ಬೇಗ ನಾನು ನಿನ್ನಲ್ಲಿಗೆ ನನ್ನ ತಾಯಿಯನ್ನು ಕೂಡ ಇವನ ಕಣ್ಮರೆಯಾಗಿ ಮಾಡ್ಕೊಂಡು ಕರ್ಕೊಬರ್ತೀನಿ ಅಂತ ಹೇಳುವಂಥ ಇಷ್ಟು ಲೇಖಕರು ಅವಳು ಬೇಬಿ ಹೇಳಿರುವಂತಹ ಆ ಮುದುಕಿ ಹೇಳಿರುವಂತಹ ನರ್ಸ್ ಹೇಳಿರುವಂತಹ ಕಥೆಯನ್ನ ಇಷ್ಟುವರೆಗೂ ಕೂಡ ಬರೆದಿದ್ರು ಆ ನಂತರದಲ್ಲಿ ಈಗ ಎರಡು ದಿನಗಳ ಬಳಿಕ ಮತ್ತೆ ಆಸ್ಪತ್ರೆಗೆ ಹೋಗಿ ಬೇಬಿ ಅಕ್ಕನಿಗೆ ಪುಸ್ತಕವನ್ನ ಕೊಡ್ತಾ ಇದ್ದಾನೆ ನನ್ನ ಕಥೆಯನ್ನ ಬರೆದಿದ್ದೀನಿ ನಿಮ್ಮ ಅಭಿಪ್ರಾಯವನ್ನು ಓದಿ ಹೇಳಿ ಅಂತ ಹೇಳಿ ಪುಸ್ತಕವನ್ನ ಕೊಡ್ತಾನೆ ಆಕೆ ಅದನ್ನು ತೆಗೆದುಕೊಂಡು ಪುಟ್ಟ ತಿರುಗಿಸುತ್ತಾ ನನಗೆ ಗೊತ್ತಿತ್ತು ಅಂದಾಗ ನನಗೆ ಅಚ್ಚರಿ ಇಲ್ಲಿ ನನಗೆ ಅಂದರೆ ಲೇಖಕರಾಗಿರುವಂತಹ ಬೋಳುವಾರು ಮೊಹಮ್ಮದ್ ಕುಯಿ ನನಗೆ ಗೊತ್ತಿತ್ತು ಅಂತ ಹೇಳಿ ಆಕೆ ಹೇಳಿದಾಗ ಅವನಿಗೆ ಅಚ್ಚರಿ ಆಗತ್ತೆ ತೊಡೆತನಕ ಪ್ಲಾಸ್ಟರ್ ಅಂಟಿಸಿಕೊಂಡು ಅಂಗಾತ ಮಲಗಿದ್ದ ಸ್ನೇಹಿತ ಕಣ್ಣುಗಳಲ್ಲೇ ತುಂಟ ನಗು ಚೆಲ್ಲಿದ ನನಗೆ ಗೊತ್ತಿತ್ತು ನೀವು ಈ ರೀತಿ ಕಥೆಯನ್ನು ಬರಿತೀರಾ ಅಂತ ಹೇಳಿ ಆಕೆ ಹೇಳಿದಂತಹ ಸಂದರ್ಭದಲ್ಲಿ ತೊಡೆಯ ತನಕ ಪ್ಲಾಸ್ಟರ್ ಆ ಸುತ್ತಿಕೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಂತಹ ಲೇಖಕರ ಸ್ನೇಹಿತ ಮುಖದಲ್ಲಿ ತುಂಟ ನಗು ಬೀರ್ತ ಅದರ ಮರುದಿನ ಸಂಜೆ ಹೋಗಿದ್ದಾಗ ಬೇಬಿ ಅಕ್ಕ ಬೇರೆ ವಾರ್ಡಿಗೆ ಹೋಗಿದ್ದರಿಂದ ಗೆಳೆಯನ ಜೊತೆ ಹರಟುತ್ತಾ ಕೂತೆ ಮತ್ತೆ ಮಾರನೇ ದಿನ ಸಂಜೆ ಆಸ್ಪತ್ರೆಗೆ ಹೋಗ್ತಾನೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಬೇಬಿ ಬೇಬಿ ಅಕ್ಕ ಬೇರೆ ವಾರ್ಡಿಗೆ ಹೋಗಿರ್ತಾರೆ ಹಾಗಾಗಿ ತನ್ನ ಸ್ನೇಹಿತನ ಜೊತೆಯಲ್ಲಿ ಲೇಖಕರು ಮಾತನಾಡ್ತಾ ಕೂರ್ತಾರೆ ನಾನು ಬರೆದ ಕತೆಯ ಬಗ್ಗೆ ಆಕೆ ಈತನಲ್ಲೇನೋ ಪ್ರತಿಕ್ರಿಯೆ ಸೂಚಿಸಿದಂತೆ ಕಾಣಲಿಲ್ಲ ಹಿಂದಿನ ದಿನ ಲೇಖಕರು ಬರೆದಿರುವಂತಹ ಎರಡು ದಿನಗಳ ಕಾಲ ಕೂತು ಬರೆದಿರುವಂತಹ ಕತೆಯನ್ನ ಬೇಬಿ ಅಕ್ಕನ ಕೈಯಲ್ಲಿ ಕೊಟ್ಟಿರ್ತಾರೆ ಆ ಬೇಬಿ ಓದು ಬೇಬಿ ಅಕ್ಕ ಓದಿರಬಹುದು ಅದರ ಬಗ್ಗೆ ಇವನ ಬಳಿ ನನ್ನ ಸ್ನೇಹಿತನ ಬಳಿ ಏನಾದರೂ ಹೇಳಿರಬಹುದು ಅಂತ ಹೇಳಿ ಅವನ ಜೊತೆ ಮಾತನಾಡ್ತಾ ಕೂರ್ತಾರೆ ಲೇಖಕರು ಸುಮಾರು ಆರು ಗಂಟೆಯ ಹೊತ್ತಿಗೆ ಕೋಣೆಯೊಳಗೆ ಬಂದ ಬೇಬಿ ಅಕ್ಕ ನನ್ನನ್ನು ಕಂಡು ಓ ನೀವು ಬಂದೇ ಬಿಟ್ಟಿದ್ದೀರಿ ಒಳ್ಳೆಯದೇ ಆಯ್ತು ಸುಮಾರು ಆರು ಗಂಟೆ ಸಮಯದಲ್ಲಿ ಬರ್ತಾರೆ ಬೇಬಿ ಅಕ್ಕ ಬಂದಂಥವ್ರೆ ಓ ನೀವು ಬಂದೇ ಬಿಟ್ಟಿದ್ದೀರಿ ಒಳ್ಳೇದೇ ಆಯಿತು ನೀವು ಬಂದಿದ್ದೀರಲ್ಲ ಇವತ್ತು ಒಳ್ಳೆಯದೇ ಆಯಿತು ಅಂತ ಹೇಳಿ ಅಂತ ಇನ್ನು ಹತ್ತು ನಿಮಿಷದಲ್ಲಿ ಡ್ಯೂಟಿ ಮುಗಿಯುತ್ತದೆ ನಿಮ್ಮ ಕತೆ ಓದಿ ಮುಗಿಸಿದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ನನ್ನ ಡ್ಯೂಟಿ ಮುಗಿಯುತ್ತೆ ನಿಮ್ಮ ಕತೆಯನ್ನು ನಾನು ಓದಿ ಮುಗಿಸಿದ್ದೀನಿ ಆದರೆ ಇಲ್ಲಿಗೆ ತರುವುದನ್ನು ಮರೆತೆ ನೀವು ನನ್ನ ಜೊತೆ ಮನೆತನಕ ಬಂದರೆ ಕೊಡುತ್ತೇನೆ ಬರುತ್ತೀರಾ ಎಂದು ಪ್ರಶ್ನಿಸಿದರು ನಿಮ್ಮ ಕತೆ ನಿನ್ನೆ ಕೊಟ್ಟಂತಹ ಕತೆಯನ್ನು ನಾನು ಓದಿ ಮುಗಿಸಿದ್ದೀನಿ ಆ ಕತೆ ಪುಸ್ತಕವನ್ನು ಇಲ್ಲಿಗೆ ತಂದಿಲ್ಲ ನೀವು ಮನೆಗೆ ಬಂದರೆ ನಾನು ಕೊಡ್ತೀನಿ ನೀವು ಬರ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ನಾನು ಉತ್ತರಿಸಲು ಹಿಂದೆ ಮುಂದೆ ನೋಡ ತೊಡಗಿದ್ದನ್ನು ಗಮನಿಸಿದ ಸ್ನೇಹಿತ ಕಣ್ಣಲ್ಲೇ ಆದೇಶ ನೀಡಿದ ಆಗ ಲೇಖಕರು ಹೋಗುವುದಾ ಬಿಡುವುದಾ ಏನ್ ಅಂತ ಹೇಳಿ ಯೋಚನೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸ್ನೇಹಿತ ಮುನ್ಸೂಚನೆಯನ್ನ ಕೊಡ್ತಾನೆ ಆದೇಶವನ್ನ ಕೊಡ್ತಾನೆ ಹೋಗು ಅಂತ ಹೇಳಿ ಕಣ್ಣಿನಲ್ಲೇ ಆದೇಶವನ್ನ ಸ್ನೇಹಿತ ಕೊಡ್ತಾನೆ ಸುಮಾರು ಹತ್ತು ನಿಮಿಷದ ರಿಕ್ಷಾದ ದಾರಿ ಆಸ್ಪತ್ರೆಯಿಂದ ಬೇಬಿ ಅಕ್ಕನ ಮನೆಗೆ ಸುಮಾರು ಹತ್ತು ನಿಮಿಷದಗಳ ಕಾಲದ ರಿಕ್ಷಾದ ಸವಾರಿ ಬೇಬಿ ಅಕ್ಕ ರಿಕ್ಷಾದಲ್ಲಿ ಮೌನವಾಗಿಯೇ ಇದ್ದುದರಿಂದ ನನ್ನ ಬರವಣಿಗೆ ಹಾಗೆಗೆ ಹಿಡಿಸಲಿಲ್ಲವೇನೋ ಎನ್ನುವ ಅನುಮಾನ ನನ್ನನ್ನು ಕಾಡಿತು ರಿಕ್ಷಾದಲ್ಲಿ ಇವರು ಹೋಗ್ತಾರೆ ಬೇಬಿ ಅಕ್ಕನ ಜೊತೆಯಲ್ಲಿ ಲೇಖಕರು ಆ ರಿಕ್ಷಾದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬೇಬಿ ಅಕ್ಕ ಒಂದೂ ಕೂಡ ಮಾತನಾಡೋದಿಲ್ಲ ಹಾಗಾಗಿ ಲೇಖಕರಿಗೆ ಅನಿಸುವಂಥದ್ದು ತನ್ನ ಕತೆ ಇಷ್ಟ ಆಗ್ಲಿಲ್ಲ ಇರಬಹುದು ಅಂತ ಹೇಳಿ ಲೇಖಕರಿಗೆ ಅನ್ಸತ್ತೆ ರಿಕ್ಷಾ ನಿಂತಾಗ ನಾನು ರಸ್ತೆಗೆ ಕಾಲಿರಿಸಿದೆ ಆಟೋ ನಿಲ್ಲತ್ತೆ ರಿಕ್ಷಾ ನಿಲ್ಲತ್ತೆ ಲೇಖಕರು ಆಟೋದಿಂದ ಕೆಳಗೆ ಇಳಿತಾರೆ ರಿಕ್ಷಾದ ಬಾಡಿಗೆ ಹಣವನ್ನು ನಾನು ಕೊಡಲು ಮುಂದಾದಾಗ ಆಕೆ ತಡೆಬಹುದು ಎಂದು ಭಾವಿಸಿದ್ದೆ ತಡೆಬಹುದೆಂದು ಭಾವಿಸಿದೆ ರಿಕ್ಷಾ ನಿಂತ್ಕೋತು ಇವರ ಮನೆಯ ಮುಂದೆ ರಿಕ್ಷಾದಿಂದ ಲೇಖಕರು ಕೆಳಗಿಳಿದ್ರು ಹಣವನ್ನ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಬೇಬಿ ಅಕ್ಕನೇ ಹಣವನ್ನ ಕೊಡಬಹುದು ನನ್ನನ್ನ ತಡಿಬಹುದು ಕೊಡೋದರಿಂದ ಅಂತ ಹೇಳಿ ಅನ್ಕೊಂಡಿರ್ತಾರೆ ಆದ್ರೆ ಬೇಬಿ ಅಕ್ಕ ದುಡ್ಡನ್ನ ಕೊಡ್ಲಿಲ್ಲ ಲೇಖಕರೇ ದುಡ್ಡನ್ನ ಕೊಟ್ಟರು ಆದರೆ ಅವರಿಗೆ ಆ ಯೋಚನೆಯೇ ಇದ್ದಂತಿರಲಿಲ್ಲ ಅವರು ತಲೆ ತಗ್ಗಿಸಿ ಹೆಜ್ಜೆ ಹಾಕತೊಡಗಿದರು ರಿಕ್ಷಾಕ್ಕೆ ಹಣವನ್ನ ಕೊಡಬೇಕು ಅನ್ನುವಂತಹ ಯೋಚನೆ ಬೇಬಿ ಅಕ್ಕನಿಗೆ ಇದ್ದ ರೀತಿಯಲ್ಲಿ ಕಾಣಿಸ್ಲಿಲ್ಲ ಅವರು ತಲೆಯನ್ನ ಬಗ್ಗಿಸಿಕೊಂಡು ಮನೆಯ ಕಡೆಗೆ ಹೋಗೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ಯಾವುದೋ ಭಾರವಾದ ಚಿಂತೆಯನ್ನು ಹೊತ್ತುಕೊಂಡವರಂತೆ ಹೇಗೆ ತಲೆಯನ್ನ ಬಗ್ಗಿಸಿಕೊಂಡು ಹೋಗ್ತಿದ್ದಾರೆ ಯಾವುದೋ ಚಿಂತೆಯನ್ನ ತಲೆಯ ಮೇಲೆ ಭಾರವಾಗಿ ಹೊತ್ತುಕೊಂಡ ರೀತಿಯಲ್ಲಿ ಆಕೆ ಮನೆಯ ಬಾಗಿಲಿನ ಕಡೆಗೆ ಮುಂದುವರೆದ್ರು ನಾನು ಗಾಬರಿಯಿಂದಲೇ ಅವರ ಬೆನ್ನು ಹಿಡಿದೆ ಪುಟ್ಟ ತಾರಸಿ ಮನೆಯೊಂದರ ಗೇಟ್ ತೆರೆದು ಅವರ ಬೆನ್ನ ಹಿಂದೆ ನಿಂತಿದ್ದ ನನಗೆ ಕಾಣಿಸಿದ್ದು ಮನೆಯ ಗೋಡೆಗೆ ಅಂಟಿದ್ದ ಕರಿ ಶಿಲೆಯಲ್ಲಿ ಬರೆದಿದ್ದ ಉರುಟು ಅಕ್ಷರಗಳು ಮುಕುಂದ ನಿವಾಸ ಹೀಗೆ ಅವರು ಮುಂದೆ ಹೋಗ್ತಾರೆ ತಾರಸಿ ಮನೆ ಅಂಚಿನ ಮನೆ ಮುಂದೆ ಮುಂದೆ ಹೋಗುವಂಥದ್ದು ಮುಂದೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಆ ಕಪ್ಪು ಶಿಲೆಯಲ್ಲಿ ಬರೆದಿರುವಂತಹ ಉರುಟು ಬರಹಗಳಿಂದ ಬರೆದಿರುವಂತಹ ಮುಕುಂದ ನಿವಾಸ ಅನ್ನುವಂತಹ ಹೆಸರು ಅವರ ಕಣ್ಣಿಗೆ ಕಾಣಿಸುತ್ತೆ ಲೇಖಕರ ಮನೆಗೆ ಹೇಗಿತ್ತು ಅವರ ಮನೆ ತೆರೆದ ಅವರ ಬೆನ್ನ ಹಿಂದೆ ನಿಂತಿದ್ದ ನನಗೆ ಮನೆಯ ಗೇಟು ತೆರೆತು ಅವರ ಬೆನ್ನ ಹಿಂದೆ ಯಾರ ಬೆನ್ನ ಹಿಂದೆ ಬೇಬಿ ಅಕ್ಕನ ಬೆನ್ನ ಹಿಂದೆ ಲೇಖಕರು ನಿಂತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಕಾಣಿಸಿದ್ದು ಮನೆಯ ಗೋಡೆಯ ಮೇಲೆ ಕರಿ ಶಿಲೆಯಿಂದ ಬರೆದಂತಹ ಮುಕುಂದ ನಿವಾಸ ಅನ್ನುವಂತಹ ಹೆಸರು ಅವರಿಗೆ ಕಾಣುತ್ತೆ ಕಿರಿದಾದ ಡ್ರಾಯಿಂಗ್ ರೂಮ್ ನೀವು ಕೂತಿರಿ ಈಗ ಬಂದೆ ಎಂದಷ್ಟೇ ಹೇಳಿದ ಬೇಬಿ ಅಕ್ಕ ಒಳ ಪರದೆಯ ಹಿಂದೆ ಮರೆಯಾದರು ಕಿರಿದಾಗಿರುವಂತಹ ಒಂದು ಡ್ರಾಯಿಂಗ್ ರೂಮ್ ನೀವಿಲ್ಲಿ ಕೂತಿರಿ ನಾನು ಒಳಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬೇಬಿ ಅಕ್ಕ ಒಳಗೆ ಹೋಗ್ತಾಳೆ ಸೋಫಾದಲ್ಲಿ ಕೂತು ನಾನು ಸುತ್ತಲೂ ಕಣ್ಣು ಹಾಯಿಸಿದೆ ಅಲ್ಲಿ ಸೋಫಾದ ಮೇಲೆ ಕೂತ್ಕೊಂಡು ಇಡೀ ಮನೆಯನ್ನ ನೋಡ್ತಾ ಇರ್ತಾರೆ ಎಲ್ಲ ಮಧ್ಯಮ ವರ್ಗದ ಮನೆಯಂತೆಯೇ ಇತ್ತು ಅವರ ಮನೆ ಯಾವ ರೀತಿ ಇತ್ತು ತುಂಬ ಕಡು ಬಡತನವೂ ಅಲ್ಲ ತುಂಬ ಸಿರಿವಂತಿಕೆಯ ಮನೆಯೂ ಅಲ್ಲ ಮಾಮೂಲಿಯ ಮಧ್ಯಮ ವರ್ಗದಲ್ಲಿದ್ದಂತಹ ಮನೆ ಒಂದು ಸೋಫಾ ಎರಡು ಕುರ್ಚಿಗಳು ಒಂದು ಟಿಪಾಯಿ ಗೋಡೆ ಗಡಿಯಾರ ರೇಡಿಯೋ ಎಲ್ಲ ಟಿಪಾಯಿ ಮೇಲಿದ್ದ ಮ್ಯಾಗಝಿನ್ ಒಂದನ್ನು ಎತ್ತಿಕೊಳ್ಳುತ್ತಿರುವಂತೆಯೇ ಒಳ ಬಾಗಿಲ ಪರದೆ ಸವರಿದಂತೆನಿಸಿ ತಲೆ ಎತ್ತಿದೆ ಭೂತ ಕಂಡವನಂತೆ ಬೆಚ್ಚಿಬಿದ್ದೆ ಎಲ್ಲ ಮನೆಯ ರೀತಿಯಲ್ಲಿ ಒಂದು ಸೋಫಾ ಇದೆ ಎರಡು ಕುರ್ಚಿ ಇದೆ ಒಂದು ಟಿಪಾ ಇದೆ ಗೋಡೆ ಗಡಿಯಾರ ಇದೆ ರೇಡಿಯೋ ಇದೆ ಎಲ್ಲನೂ ಕೂಡ ಇದೆ ಆ ಟಿಪಾಯಿಯ ಮೇಲಿದ್ದಂತಹ ಒಂದು ಪೇಪರನ್ನು ಅನ್ನ ತೆಗೆದುಕೊಂಡು ಇನ್ನೇನು ಓದಬೇಕು ಅನ್ನುವಂತಹ ಸಂದರ್ಭದಲ್ಲಿ ಒಳಗಿನಿಂದ ಒಬ್ಬ ವ್ಯಕ್ತಿ ಭೂತ ಬಂದ ರೀತಿಯಲ್ಲಿ ಅನ್ಸುತ್ತೆ ಇವರಿಗೆ ಲೇಖಕರು ಬೆಚ್ಚಿ ಬೀಳ್ತಾರೆ ಯಾರೋ ಈಗ ಒಳಗಿನಿಂದ ಮತ್ತೊಬ್ಬ ವ್ಯಕ್ತಿಯ ಪ್ರವೇಶ ಆಗ ರಕ್ತವೆಲ್ಲ ತಣ್ಣಗಾದಂತೆ ಬಾಸವಾಯಿತು ಗಾಬರಿಯಿಂದ ಎದ್ದು ನಿಂತು ಬಿಟ್ಟಿದ್ದೆ ಒಂದು ಸಲ ಗಾಬರಿ ಆಗ್ಬಿಡುತ್ತೆ ಇಡೀ ದೇಹದಲ್ಲಿರುವಂತಹ ರಕ್ತ ಎಲ್ಲ ತಣ್ಣಗಾದಂತೆ ಆಗಿ ಎದ್ದು ನಿಂತುಕೋತಾರೆ ಯಾರೋ ಬಂದಿದ್ದನ್ನ ನೋಡಿ ಮೈ ತುಂಬ ಬಿಳಿ ಬಟ್ಟೆ ಹೊದ್ದುಕೊಂಡಿದ್ದ ದಡೂತಿ ದೇಹ ಒಂದು ಬಾಗಿಲು ದಾಟಿ ಹೊರ ಬಂದಿತ್ತು ದಡೂತಿ ದೇಹ ಬಿಡಿ ಇಡೀ ಮೈಯ ತುಂಬ ಬಿಳಿ ಬಟ್ಟೆಯನ್ನ ಧರಿಸಿರುವಂತಹ ದಡೂತಿ ದೇಹದ ವ್ಯಕ್ತಿಯೊಬ್ಬ ಆ ಪರದೆಯಿಂದ ಆಚೆ ಬಂದ ಯಾರಿರಬಹುದು ನೋಡೋಣ ಬನ್ನಿ ಕುಳಿತುಕೊಳ್ಳಿರಿ ನಿಮಗೆ ನನ್ನ ಪರಿಚಯವಾಗಿರಬೇಕು ನಿಮ್ಮ ಕತೆಯಲ್ಲಿನ ರಾಕ್ಷಸ ನಾನೇ ಎನ್ನುತ್ತಲೇ ನನ್ನೆದುರು ಕುರ್ಚಿಯಲ್ಲಿ ಕೂತ ಮುದುಕನಿಗೆ ಏನಿಲ್ಲವೆಂದರೂ ಎಪ್ಪತ್ತು ದಾಟಿದ್ದಿರಬಹುದು ಆತ ಬಿಳಿ ವಸ್ತ್ರವನ್ನ ಧರಿಸಿ ಬಂದಂತಹ ದೊಡೂತಿ ವ್ಯಕ್ತಿ ಬಂದಂತಹವನೇ ಲೇಖಕರು ನಿಂತುಕೊಂಡಿರುವುದನ್ನ ನೋಡಿ ಕೂತ್ಕೊಳ್ಳಿ ಕುಳಿತುಕೊಳ್ಳಿರಿ ನಿಮಗೆ ನಾನು ಪರಿಚಯ ಇರಬೇಕಲ್ವಾ ನೀವು ಬರೆದಂತಹ ಕಥೆಯಲ್ಲಿರುವಂತಹ ರಾಕ್ಷಸ ನಾನೇ ಅಂತ ಹೇಳಿ ಪರಿಚಯವನ್ನ ಮಾಡ್ಕೋತಾನೆ ಅವನ ಎದುರಿಗೆ ಲೇಖಕರ ಎದುರಿಗೆ ಇದ್ದಂತಹ ಕುರ್ಚಿಯಲ್ಲಿ ಮುದಕ ಕೂರ್ತಾನೆ ಆ ಮುದುಕನ ವಯಸ್ಸೆಷ್ಟಿರಬಹುದು ಅಂದ್ರೆ ಎಪ್ಪತ್ತು ವರ್ಷ ಇರಬಹುದು ಅಂತಹ ದಡೂತಿ ದೇಹದ ಮುದುಕ ಆತ ಬೆಳ್ಳಿಯಂತೆ ಮಿರುಗುವ ತಲೆ ಕೂದಲ ರಾಶಿ ಜೋತು ಬಿದ್ದ ಕೆನೆ ಅವನನ್ನ ಈಗ ಲೇಖಕರು ವರ್ಣನೆ ಮಾಡ್ತಾರೆ ಬಿಳಿಯ ಬೆಳ್ಳಿ ಕೂದಲು ಬಿಳಿ ಬಣ್ಣದ ಕೂದಲು ಕಪ್ಪುಗಳಿಲ್ಲ ಎಲ್ಲ ವಯಸ್ಸಾಗಿದೆ ಎಪ್ಪತ್ತರ ಹರೆಯ ಈಗ ಬಿಳಿ ಕೂದಲು ಬಂದಿರುವಂಥದ್ದು ಬಿಳಿ ಕೂದಲನ್ನ ಬೆಳ್ಳಿಯಂತೆ ಮಿರುಗುವಂತಹ ತಲೆ ಕೂದಲ ರಾಶಿ ಮುಖವೆಲ್ಲ ಜೋತು ಬಿದ್ದ ಕೆನೆ ಎಪ್ಪತ್ತರ ವರ್ಷ ಜೋತು ಬಿದ್ದಿರುವಂತಹ ಕೋಳಿ ಬೆಳ್ಳಿಯಂತೆ ಮಿನುಗುವಂತಹ ತಲೆ ಕೂದಲು ಬಿಳಿ ಕೆರೆಯಂತಹ ಹುಬ್ಬುಗಳ ಕೆಳಗೆ ಎರಡು ಸಣ್ಣ ಕಣ್ಣುಗಳು ರೋಮಗಳೇ ಇಲ್ಲದ ಬಿಳಿ ತೋಳುಗಳು ಮುದಿ ಹೆಂಗಸಂತೆ ನೆರಿಗೆಗಳು ನಾನು ನಿಂತೇ ಇದ್ದೆ ಮೈಯೆಲ್ಲ ನೆರಿಗೆ ಬಂದಿರುವಂಥದ್ದು ಕಣ್ಣು ಸಣ್ಣ ಸಣ್ಣ ಕಣ್ಣುಗಳು ದೇಹವೆಲ್ಲ ಸೋತು ಬಿದ್ದಿರುವಂಥದ್ದು ಎಲ್ಲ ಕಡೆನೂ ಕೂಡ ವಯಸ್ಸಾಗಿರುವ ಕಾರಣಕ್ಕೆ ಸುಕ್ಕು ಬಂದಿರುವಂತಹ ದೇಹ ರೋಮಗಳೇ ಇಲ್ಲ ಅವನ ದೇಹದಲ್ಲಿ ಆ ಮುದುಕನ ಎದುರು ಕುಳಿತುಕೊಳ್ಳಲು ಯಾಕೋ ಇಷ್ಟವಾಗಲಿಲ್ಲ ಅವರಿನ್ನೂ ಕೂಡ ಮನುಷ್ಯ ಒಳಗಿನಿಂದ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ನಿಂತಹ ಲೇಖಕರು ಇನ್ನೂ ಕೂಡ ಕೂತ್ಕೋತಾ ಇಲ್ಲ ಕೂತ್ಕೊಳ್ಳೋದಕ್ಕೆ ಮನಸ್ಸು ಕೂಡ ಬರ್ತಾ ಇಲ್ಲ ಟ್ರೇ ಅಂದರಲ್ಲಿ ಚಹದ ಮೂರು ಕಪ್ಪುಗಳನ್ನಿಟ್ಟುಕೊಂಡು ಹೊರಗೆ ಬಂದ ಬೇಬಿ ಅಕ್ಕ ನೀವಿನ್ನೂ ನಿಂತೇ ಇದ್ದೀರಾ ಎಂದವರು ಟ್ರೇಯನ್ನು ಟಿಪಾಯಿ ಮೇಲಿರಿಸಿ ನನ್ನ ಭುಜ ಹಿಡಿದು ಕುಳ್ಳಿರಿಸಿ ತಾನು ಪಕ್ಕದಲ್ಲಿ ಕೂತರು ನೀವಿನ್ನೂ ಕೂಡ ನಿಂತ್ಕೊಂಡ ಇದ್ದೀರಾ ಅಂತ ಹೇಳಿ ಟ್ರೇಯಿಂದ ಕಾಫಿ ಚಹಾವನ್ನ ತರ್ತಾರೆ ಚಹಾವನ್ನು ತಂದಂತಹವರು ಟೇಬಲಿನ ಮೇಲೆ ಟಿಪಾಯಿಯ ಮೇಲೆ ಇಟ್ಟು ಲೇಖಕರನ್ನ ಇನ್ನೂ ಕೂಡ ನೀವು ನಿಂತ್ಕೊಂಡಿದ್ದೀರಾ ಅಂತ ಹೇಳಿ ಅವರ ಅಬ್ಬುಜವನ್ನ ಹಿಡಿದು ಅವರನ್ನ ಕುಳ್ಳಿರಿಸ್ತಾರೆ ಕೂತ್ಕೊಬಿಟ್ಟು ಪಕ್ಕದಲ್ಲಿ ಇವರು ಕೂಡ ಕೂತ್ಕೋತಾರೆ ಬೇಬಿ ಅಕ್ಕನು ಕೂಡ ಲೇಖಕರ ಪಕ್ಕದಲ್ಲಿ ಕೂತ್ಕೋತಾರೆ ನಿಮ್ಮ ಕತೆಗೆ ಈ ರೀತಿಯ ಕೊನೆ ಬಂದಿತ್ತೆನ್ನು ನೀವು ಎಣಿಸಿರಲಿಲ್ಲ ಅಲ್ವಾ ಬೇಬಿ ಅಕ್ಕನ ಪ್ರಶ್ನೆ ನನ್ನ ಯೋಚನೆಯೂ ಆಗಿತ್ತು ಆಗ ಬೇಬಿ ಅಕ್ಕ ಪಕ್ಕದಲ್ಲಿ ಕೂತ್ಕೊಂಡವರೇ ಮಾತನಾಡ್ತಾರೆ ನಿಮ್ಮ ಕತೆಗೆ ಈ ರೀತಿಯ ಕೊನೆ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ ಈಗ ಲೇಖಕರ ಯೋಚನೆಯನ್ನೂ ಕೂಡ ಮೀರಿದ ಪ್ರಶ್ನೆ ಹಾಂ ಮಾಡ್ತಾರೆ ಏನು ಉತ್ತರಿಸಬೇಕೆಂದು ಹೊಳೆಯಲಿಲ್ಲ ನಿಮ್ಮ ಕತೆಗೆ ಈ ರೀತಿಯ ಕೊನೆ ಬರುತ್ತೆ ಅಂತ ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ ಅಂತ ಹೇಳಿ ಬೇಬಿ ಅಕ್ಕ ಪ್ರಶ್ನೆಯನ್ನು ಮಾಡ್ತಾರೆ ಇವರ ಲೇಖಕರ ಯೋಚನೆಯನ್ನೂ ಮೀರಿದಂತಹ ಪ್ರಶ್ನೆ ಏನೆಂತ ಹೇಳಿ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಇವರಿಗೆ ಗೊತ್ತಾಗ್ಲಿಲ್ಲ ಲೇಖಕರಿಗೆ ಹಾಗಾದರೆ ಬೇಬಿ ಅಕ್ಕ ತನ್ನದೇ ಕತೆ ಹೇಳಿದರೆ ಅಥವಾ ಹೇಳಿದ್ದೆಲ್ಲ ಬರೀ ಸುಳ್ಳಿನ ಕಂತೆಯೇ ನನ್ನೆದುರು ಭೂತದಂತೆ ಕೂತಿರುವ ಮುದುಕ ಮುಕುಂದಣ್ಣನೇ ಈಗ ಅನೇಕ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ ಈ ಲೇಖಕರ ತಲೆಯೊಳಗಡೆ ಹಾಗಾದ್ರೆ ಈ ಬೇಬಿ ಅಕ್ಕ ಹೇಳಿರುವಂತಹದ್ದು ಅವರ ಕಥೆಯನ್ನೇ ಅಥವಾ ಸುಳ್ಳಿನ ಕಂತೆಯನ್ನ ಹೇಳಿದ್ರ ನನ್ನ ಎದುರಿಗೆ ಕೂತಿರುವಂತಹ ಮುದುಕ ಮುಕುಂದಣ್ಣನೇ ಅನೇಕ ಪ್ರಶ್ನೆಗಳು ಲೇಖಕರ ಮನಸ್ಸಿನಲ್ಲಿ ಉದ್ಭವವಾಗ್ತಾ ಹೋಗುತ್ತೆ ಬೇಬಿ ಅಕ್ಕ ನಿಜವಾಗ್ಲೂ ಕೂಡ ಅವರ ಕತೆಯನ್ನ ಹೇಳಿದ್ರ ಅಥವಾ ಸುಳ್ಳಿನ ಕತೆಯನ್ನ ಹೇಳಿದ್ರ ಅಥವಾ ಊಹೆಯನ್ನ ಮಾಡಿದ್ರ ಅಯ್ಯ ನನ್ನ ಎದುರು ಕೂತಿರುವಂತಹನು ಮುಕುಂದಣ್ಣನೇ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಲೇಖಕರಲ್ಲಿ ಮೂಡ್ತಾ ಹೋಗುತ್ತೆ ನಿಮ್ಮ ಕತೆ ನಾನು ಓದಿದ್ದೇನೆ ಎಂದು ಮುದುಕ ತುಟಿ ಬಿಚ್ಚಿದರು ನಿಮ್ಮ ಕತೆಯನ್ನು ನಾನು ಕೂಡ ಓದಿದ್ದೀನಿ ಅಂತೇಳಿ ಮುದುಕ ಕೂಡ ಬಾಯಿ ಬಿಚ್ಚಿ ಮಾತನಾಡ್ತಾನೆ ನಾನು ಆತುರದಿಂದ ಅವರತ್ತ ನೋಡಿದೆ ನನಗೆ ನಿಮ್ಮ ಕಥೆಯ ಕೊನೆ ಇಷ್ಟವಾಗಲಿಲ್ಲ ಎಂದು ಹೇಳಿದರೆ ನೀವು ಕೋಪ ಮಾಡಬಾರದು ಯಾರೋ ಆ ಮುದುಕ ಹೇಳ್ತಾನೆ ನಿಮ್ಮ ಕತೆಯನ್ನು ನಾನೂ ಕೂಡ ಓದಿದೆ ಆದರೆ ನಿಮ್ಮ ಕಥೆಯ ಕೊನೆ ನನಗೆ ಇಷ್ಟವಾಗಲಿಲ್ಲ ಅಂತ ಹೇಳ್ತೀನಿ ಆದರೆ ನೀವು ಅದಕ್ಕೆ ಕೋಪವನ್ನು ಮಾಡ್ಕೋಬಾರ್ದು ಅಂತ ಹೇಳಿ ಮುದುಕ ಲೇಖಕರಿಗೆ ಹೇಳ್ತಾರೆ ಆ ಹುಡುಗಿ ಮಾಳಿಗೆ ಮನೆಯ ಆ ರಾಕ್ಷಸನನ್ನು ಕುತ್ತಿಗೆ ಹಿಸುಕಿಕೊಂಡು ತಪ್ಪಿಸಿಕೊಂಡಳು ಎಂದು ಬರೆಯಬೇಕಿತ್ತು ಆ ಹುಡುಗಿ ನೀವು ಕತೆಯಲ್ಲಿ ಕೊನೆ ಮಾಡಿರುವಂಥದ್ದು ಸರಿ ಇಲ್ಲ ನೀವು ಈ ರೀತಿ ಬರಿಬೇಕಾಗಿತ್ತು ಯಾವ ರೀತಿಯಲ್ಲಿ ಆ ಹುಡುಗಿ ಮಾಡಿಗೆ ಮನೆಯ ಮುಕುಂದಣ್ಣನ ಕತ್ತನ್ನು ಹಿಸುಕಿಕೊಂಡು ಆಕೆ ಮನೆಯಿಂದ ತಪ್ಪಿಸಿಕೊಂಡಳು ಎಂದು ಬರಿಬೇಕಿತ್ತು ನೀವು ಕತೆಯ ಅಂತ್ಯವನ್ನ ನೀವು ಈ ರೀತಿ ಮಾಡಬೇಕಿತ್ತು ಅಂತ ಹೇಳಿ ಮುಕುಂದಣ್ಣ ಹೇಳ್ತಾನೆ ಇಲ್ಲವಾದರೆ ಅವನೇ ಅವಳನ್ನು ಕೊಂದು ಬಿಡುತ್ತಿರಲಿಲ್ಲವಾ ಎನ್ನುತ್ತಿದ್ದ ಅಂತೆ ಮುದುಕ ಗಳನೆ ಅಳಲು ಪ್ರಾರಂಭಿಸಿದ್ದ ಇಲ್ಲ ಆ ಹುಡುಕಿನೇ ಮುದುಕನ ಆ ಮುಕುಂದಣ್ಣನನ್ನ ಕೊಂದ ಅಂತ ಬರಿಬೇಕಾಗಿತ್ತು ಇಲ್ಲ ಅಂದ್ರೆ ಆ ಮುಕುಂದಣ್ಣನೇ ಇವಳನ್ನ ಕೊಂದ ಅಂತ ಹೇಳಿ ಬರಿಬೇಕಿತ್ತು ಕೊಲ್ತಾ ಇರ್ಲಿಲ್ವಾ ಬಿಡ್ತಾ ಇದ್ನ ಅಂತ ಹೇಳಿ ಬರಿಬೇಕಿತ್ತು ಅಂತ ಹೇಳುವಷ್ಟೊಳಗಡೆನೆ ಆತ ಮುದುಕ ಕಣ್ಣಲ್ಲಿ ಗಳಗಳನೆ ನೀರನ್ನ ಸುರಿಸ್ತಾ ಅಲ್ತಾನ ಮೊದಲೇ ಹಸಿ ಮಾಂಸದ ಮುದ್ದೆಯಂತೆ ಕಾಣಿಸುತ್ತಿದ್ದ ಮುದುಕ ಈಗ ತೀರಾ ಅಸಹ್ಯವಾಗಿ ಕಾಣಲಾರಂಭಿಸಿದ ಮೊದಲೇ ಎಪ್ಪತ್ತಾರು ವರ್ಷದ ಮುದುಕ ಹಸಿ ಮುದ್ದೆಯ ರೀತಿಯಲ್ಲಿ ಕಾಣಿಸ್ತಿರುವಂತಹ ವ್ಯಕ್ತಿ ಈಗ ಅವ್ನ ಅಳ್ತಿರೋ ರೀತಿಯನ್ನ ನೋಡಿದ್ರೆ ಅಸಹ್ಯವಾಗ್ತಾ ಇದೆ ಅವನ ದೇಹವನ್ನ ನೋಡೋದಕ್ಕೆ ನಾನು ಮುಜುಗರದಿಂದ ಮುಖ ಕಿವುಚಿದೆ ಲೇಖಕರಿಗೆ ಮುಜುಗರ ಅಳ್ತಿರುವಂಥದ್ದು ನೋಡಿ ಹಸಿ ಮಾಂಸದ ಮುದ್ದೆ ರೀತಿ ಕಾಣಿಸ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಬೇರೆ ಶಿ ಅನ್ನೋ ರೀತಿಯಲ್ಲಿ ಕ ಮುಖವನ್ನ ಕಿವಿಚ್ಕೊಬಿಡ್ತಾನೆ ಅಯ್ಯೋ ಅನ್ನೋ ರೀತಿಯಲ್ಲಿ ಮುಖವನ್ನ ಕಿವಿಚ್ಕೊಬಿಡ್ತಾನೆ ನೀವು ಮತ್ತು ನಿಮ್ಮ ಹಳೆಯ ರಾಗ ಶುರು ಮಾಡಿದಿರಿ ಎಂದು ಆಕ್ಷೇಪಿಸುವ ಸ್ವರದಲ್ಲಿ ಹೇಳಿದ ಬೇಬಿ ಅಕ್ಕ ಸೋಫಾದಿಂದೆದ್ದು ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕೂತು ಮುದುಕನ ಎಡ ಅಂಗೈಯನ್ನು ಎತ್ತಿಕೊಂಡು ಮೃದುವಾಗಿ ಸವರಲಾರಂಭಿಸಿದರು ನೀವು ಮತ್ತೆ ನಿಮ್ಮ ಹಳೆಯ ಚಾಳಿಯನ್ನ ಪ್ರಾರಂಭವನ್ನ ಮಾಡಿದ್ರ ಅಂತ ಹೇಳಿ ತ ಕೂತಂತಹ ಕುರ್ಚಿಯಿಂದ ಎದ್ದು ಆ ಮುದುಕನ ಕುರ್ಚಿಯ ಪಕ್ಕದಲ್ಲಿ ಕೂತ್ಕೊಂಡು ಅವರ ಎಡಗೈಯನ್ನ ಎತ್ಕೊಂಡು ಮೃದುವಾಗಿ ಸವರ್ತ ಕೂರ್ತಾಳೆ ನೋಡು ನೋಡುತ್ತಿದ್ದಂತೆಯೇ ನನ್ನ ಕಣ್ಣುಗಳು ನನ್ನ ಹತೋಟಿ ತಪ್ಪಿ ನೀರಾಗುವ ಮುನ್ಸೂಚನೆ ನೀಡಿದಾಗ ನನಗೆ ನಾಚಿಕೆಯಾಯಿತು ಅವರಿಬ್ಬರನ್ನ ನೋಡ್ತಾ ನೋಡ್ತಾ ಇದ್ದಂತಹ ಬೇಬಿ ಅಕ್ಕನ ಮುದುಕನನ್ನ ನೋಡ್ತಾ ನೋಡ್ತಾ ಇದ್ದಂತೆ ಲೇಖಕರ ಕಣ್ಣುಗಳ ಅಂಚಿನಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಯಿತು ಅದನ್ನು ನೋಡ್ತಿದ್ದಂಗೆನೆ ಲೇಖಕರಿಗೆ ನಾಚಿಕೆ ಆಯಿತು ನಾನು ಬೇಬಿ ಅಕ್ಕನ ದೃಷ್ಟಿ ನೆಟ್ಟು ನೋಡಿ ನಾನೊಂದು ಪ್ರಶ್ನೆ ಕೇಳುತ್ತೇನೆ ಅವರು ಬೇಸರ ಪಡಬಾರದು ಎನ್ನುತ್ತಿದ್ದಂತೆ ಬೇಬಿ ಅಕ್ಕ ಖಂಡಿತ ಹೇಳಿ ಲೇಖಕರು ಹೇಳ್ತಾರೆ ಬೇಬಿ ಅಕ್ಕ ನನ್ನ ದೃಷ್ಟಿಯಿಂದ ನೋಡಿ ಒಂದೇ ದೃಷ್ಟಿಯಿಂದ ನೋಡಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಆದ್ರೆ ಅವರು ಬೇಸರವನ್ನು ಪಡಬಾರ್ದು ಯಾರೋ ಆ ಮುದುಕ ಬೇಸರವನ್ನು ಪಡಬಾರ್ದು ಹಾಗ ಬೇಬಿ ಅಕ್ಕ ಕೇಳಿ ಪರವಾಗಿಲ್ಲ ಅಂತ ಹೇಳಿ ಬೇಬಿ ಅಕ್ಕ ಹೇಳ್ತಾರೆ ಇವರು ಎಲ್ಲ ಗಂಡಸರಂತಲ್ಲ ಆಗಿರುತ್ತಿದ್ದರೆ ನಾನು ಈ ಊರಿಗೆ ತಲುಪಿದ ನಾಲ್ಕು ತಿಂಗಳೊಳಗೆ ಅವರ ಮನೆ ಅಂಗಡಿಯೆಲ್ಲ ಮಾರಿಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು ಇಲ್ಲಿಗೆ ಬರುತ್ತಿರಲಿಲ್ಲ ಎಂದರು ಆಗ ಬೇಬಿ ಅಕ್ಕ ಹೇಳ್ತಾರೆ ಇವರು ಎಲ್ಲ ಗಂಡಸರ ರೀತಿ ಅಲ್ಲ ಎಲ್ಲ ಗಂಡಸರ ರೀತಿಯಾಗಿದ್ರೆ ಅವರು ನನ್ನ ಮನೆ ಮತ್ತೆ ಮಠ ಮನೆ ಮತ್ತೆ ಅಂಗಡಿಯನ್ನ ಮಾರಿ ಬಿಟ್ಟು ನನ್ನ ತಾಯಿಯನ್ನ ಕರೆದುಕೊಂಡು ಇಲ್ಲಿಗೆ ಅವರು ನನ್ನನ್ನು ಹುಡುಕಿಕೊಂಡು ಬರ್ತಾ ಇರಲಿಲ್ಲ ಇವರು ಎಲ್ಲ ಗಂಡಸರ ರೀತಿ ಅಲ್ಲ ಅಂತ ಹೇಳಿ ಬೇಬಿ ಅಕ್ಕನೇ ಹೇಳ್ತಾಳೆ ನನ್ನ ಗೊಂದಲಗಳು ಮತ್ತಷ್ಟು ಗೋಜಲಾದವು ಲೇಖಕರಲ್ಲಿ ಅನೇಕ ಗೊಂದಲಗಳು ಮತ್ತೊಮುತ್ತು ಕಲ್ಸಂಬಟ್ಟೆ ಆಯ್ತು ಅನ್ನೋ ರೀತಿಯಲ್ಲಿ ಗೋಜಲ ಆಗಿ ಉಳ್ಕೋತು ಆದರೂ ಕುತೂಹಲ ತಡೆದುಕೊಳ್ಳಲಾರದೆ ಪ್ರಶ್ನಿಸಿದೆ ಆದರೂ ಕೂಡ ಲೇಖಕರ ಕುತೂಹಲ ಮೀರ್ತಾ ಇದೆ ಕುತೂಹಲವನ್ನ ತಡ್ಕೊಳ್ಳೋದಕ್ಕಾಗದೆ ಪ್ರಶ್ನೆಯನ್ನ ಮಾಡ್ತಾರೆ ನಿಮ್ಮನ್ನು ಇಷ್ಟೊಂದು ಪ್ರೀತಿಸುವ ಈ ಮುಕುಂದಣ್ಣ ಮದುವೆ ಮಾಡಿಕೊಂಡ ದಿನಗಳಲ್ಲಿ ನಿಮಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟದ್ದು ಯಾಕಂತೆ ಆದರೂ ಕೂಡ ಕೇಳ್ತಾರೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ಇಷ್ಟೊಂದು ಪ್ರೀತಿಸುವ ನಿಮ್ಮ ಮುಕುಂದಣ್ಣ ಯಾಕೆ ಮೊದಲಿನ ಮದುವೆಯಾದಂತಹ ಸಂದರ್ಭದಲ್ಲಿ ಅವರು ನಿಮ್ಮನ್ನ ಇಷ್ಟ ಪಡ್ಲಿಲ್ಲ ಮದುವೆ ಮಾಡಿಕೊಂಡ ದಿನಗಳಲ್ಲಿ ನಿಮಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟದ್ದು ಯಾಕೆ ಈಗ ಅಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಿದ್ದೀರಲ್ಲ ಯಾಕೆ ನೀವು ಮದುವೆ ಆದಂತಹ ಸಂದರ್ಭದಲ್ಲಿ ನಿಮಗೆ ಅಷ್ಟೊಂದು ಹಿಂಸೆಯನ್ನ ಕೊಟ್ಟ ಆ ಮುಕುಂದಣ್ಣ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಲೇಖಕರು ನನ್ನ ಪ್ರಶ್ನೆಯ ದಾಟಿ ಸೌಜನ್ಯದ ಗಡಿ ದಾಟಿ ಬಿಟ್ಟಿತ್ತೆಂಬ ಮುಜುಗರ ನನ್ನನ್ನು ಕಾಡಿತ್ತು ಪ್ರಶ್ನೆಯನ್ನ ಕೇಳುವಂಥದ್ರಲ್ಲಿ ಸೌಜನ್ಯದ ಇಲ್ಲದ ರೀತಿಯ ಸೌಜನ್ಯತೆಯ ಗಡಿಯನ್ನ ದಾಟಿ ಬಿಟ್ಟಿದೆ ನನ್ನ ಪ್ರಶ್ನೆ ಎನ್ನುವಂಥದ್ದು ಲೇಖಕರಿಗೂ ಕೂಡ ತಿಳಿಯುತ್ತೆ ಬೇಬಿ ಅಕ್ಕ ಕೂಡ ಗಲಿಬಿಲಿಗೊಂಡಂತಿತ್ತು ಬೇಬಿ ಅಕ್ಕನಿಗೂ ಕೂಡ ಗಲಿಬಿಲಿ ಅವಳು ಕೂಡ ಏನೋ ಕೇಳ್ಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ಗಲಿಬಿಲಿಗೊಳ್ತಾಳೆ ಅವರು ಉತ್ತರಿಸಲು ಸಾಧ್ಯವಾಗದೆ ಮೇಲೆ ಕೆಳಗೆ ನೋಡುತ್ತಾ ತುಟಿ ಕಚ್ಚಿ ಕಣ್ಣು ಕಿರಿದು ಮಾಡುತ್ತಿದ್ದಂತೆ ಮುಕುಂದಣ್ಣ ಉಮ್ಮಳಿಸಿ ಬಂದ ಬಿಕ್ಕಳಿಕೆಯ ನಡುವೆಯೇ ಹೇಳಿದರು ಉತ್ತರವನ್ನ ಕೊಡುವಂತಹದ ಹೇಗೆ ಉತ್ತರವನ್ನ ಕೊಡುವುದು ಏನ್ ಮಾಡೋದು ಅಂತ ಹೇಳಿ ಯಾಕೆ ಹಿಂದೆ ಮುಂದೆ ಮೇಲೆ ಕೆಳಗೆ ನೋಡುವತ್ತಿರುವಂತಹ ಸಂದರ್ಭದಲ್ಲಿ ಬಿಕ್ಕಳಿಸುತ್ತಾ ಇದ್ದಂತಹ ಮುಕುಂದಣ್ಣ ಈ ರೀತಿಯಾಗಿ ಮಾತನಾಡ್ತಾನೆ ಆ ಮುದುಕ ಕಳೆದ ಮೂವತ್ತು ವರ್ಷಗಳಲ್ಲಿ ಈ ನಿಮ್ಮ ಬೇಬಿ ಅಕ್ಕ ಒಮ್ಮೆಯಾದರೂ ನನ್ನೊಡನೆ ಈ ಪ್ರಶ್ನೆ ಕೇಳಲಿಲ್ಲ ಮೂವತ್ತು ವರ್ಷಗಳಾಯಿತು ನಾನು ಮತ್ತು ಈ ಬೇಬಿ ಅಕ್ಕ ಸಂಸಾರವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿ ಆ ಮೂವತ್ತು ವರ್ಷಗಳಲ್ಲಿ ಬೇಬಿ ಅಕ್ಕ ಎಂದಿಗೂ ಕೂಡ ಈ ರೀತಿಯಾಗಿರುವಂತಹ ಪ್ರಶ್ನೆಯನ್ನ ಕೇಳಲೇ ಇಲ್ಲ ಅಂತ ಹೇಳಿ ಆ ಮುದುಕ ಉತ್ತರವನ್ನ ಕೊಡ್ತಾನೆ ನನ್ನ ಎದೆ ಹಿಸುಕಿದಂತಾಯ್ತು ನನ್ನೆದುರು ಕೂತಿದ್ದ ದೇವತೆಯ ಕಾಲು ಮುಟ್ಟಿ ನಮಸ್ಕರಿಸಬೇಕು ಅನ್ನಿಸಿತು ಆ ರೀತಿಯಾಗಿ ಆ ಮುದುಕ ಉತ್ತರವನ್ನ ಕೊಟ್ಟುತ್ತಿದ್ದಂತೆಯೇ ಈ ಲೇಖಕರ ಎದೆ ಹಿಸುಕಿದ ರೀತಿಯಲ್ಲಿ ಅನ್ಸತ್ತೆ ಆ ದೇವತೆಯ ಕಾಲನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ಲೇಖಕರಿಗೆ ಅನ್ಸತ್ತೆ ಇಂತಹ ಪರಿಸ್ಥಿತಿ ಅಂದಿನ ದಿನಗಳಲ್ಲಿ ಆ ಮುಕುಂದಣ್ಣ ಇವಳಿಗೆ ಎಂತೆಂಥ ಹಿಂಸೆಯನ್ನ ಕೊಟ್ಟ ಮುಬಿನಾಳಿಗೆ ಬೇಬಿ ಅಕ್ಕನಿಗೆ ಅವೆಲ್ಲವನ್ನು ಕೂಡ ಸಹಿಸ್ಕೋತ ಅನಂತರದಲ್ಲಿ ಅವನ ಜೊತೆಗೆ ಈಗ ಇರುವಂಥದ್ದು ಒಂದು ಪ್ರಶ್ನೆಯನ್ನು ಮೂವತ್ತು ವರ್ಷಗಳಲ್ಲಿ ಒಂದು ಪ್ರಶ್ನೆಯನ್ನ ಮಾಡದೇ ಇರುವಂತಹ ಬೇಬಿ ಬೇಬಿ ಕತೆ ಯಾವ ರೀತಿಯಲ್ಲಿದೆ ಗಂಡಸರು ಏನೇ ಹಿಂಸೆಯನ್ನ ಕೊಟ್ಟರು ಕೂಡ ಅವುಗಳನ್ನ ಹೆಣ್ಣು ಮಕ್ಕಳಾದಂತಹವರು ಸಹಿಸಿಕೊಂಡು ಜೀವನವನ್ನ ನಡೆಸ್ತಾ ಹೋಗ್ತಾರೆ ಎನ್ನುವ ಎಂತೆಂತಹ ಕಷ್ಟಗಳನ್ನ ಎಂತೆಂತಹ ಪ್ರಶ್ನೆಗಳನ್ನ ಎಂತಹ ಹಿಂಸೆಗಳನ್ನ ಹೆಣ್ಣು ಮಕ್ಕಳು ಕ್ಷಣ ಕ್ಷಣಕ್ಕೂ ಕೂಡ ಗಂಡಸರಿಂದ ಅನುಭವಿಸ್ತಾರೆ ಅನ್ನುವಂಥದ್ದು ಒಂದೊಂದು ಘಟನೆಗೂ ಕೂಡ ಒಂದೊಂದು ರೀತಿಯಲ್ಲಿ ಹಿಂಸೆಯನ್ನ ಗಂಡಸರು ಹೆಣ್ಣು ಮಕ್ಕಳಿಗೆ ಕೊಡೋದನ್ನ ಇಡೀ ಈ ಆಕಾಶಕ್ಕೆ ನೀಲಿ ಪರದೆ ಎನ್ನುವಂತಹ ಕಥೆಯ ಮೂಲಕ ಬೋಳುವಾರು ಮೊಹಮ್ಮದ್ ಕುಯಿ ಅವರು ನಮಗೆ ತಿಳಿಸಿದ್ದಾರೆ ಇದಿಷ್ಟು ಆಕಾಶಕ್ಕೆ ನೀಲಿ ಪರದೆ ಎನ್ನುವಂತಹ ಕಥೆ ಇಲ್ಲಿಗೆ ಈ ಕಥಾ ಭಾಗ ಮುಕ್ತಾಯವಾಗುತ್ತೆ ಮುಂದಿನ ತರಗತಿಯಲ್ಲಿ ನಾನು ಮತ್ತೊಂದು ಗದ್ಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳು